ವೀಕ್ಷಕರೇ ನಮಸ್ಕಾರ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ರಾಜ್ಯ ದೇಶ ವಿದೇಶದ ಸುದ್ದಿಗಳೇನು ಅಂತ ನೋಡುವಂಥ ಸಮಯ ಸೊ ರಾಜ್ಯಕ್ಕೆ ಇವತ್ತು ಪ್ರಧಾನಮಂತ್ರಿ ಬಂದಿದ್ದರು ಶಿವಮೊಗ್ಗ ಬೆಳಗಾವಿ ಯಡಿಯೂರಪ್ಪ ಅವ್ರ ಬರ್ಡೇ ಅದರ ಸ್ಪೆಷಲ್ ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆ ಕೂಡ ಆಯಿತು ಬೆಳಗಾವಿಯಲ್ಲಿ ಕೂಡ ಹತ್ತು ಕಿಲೋಮೀಟರ್ ರೋಡ್ ಶೋ ಒಂದೂವರೆ ಗಂಟೆ ರೋಡ್ ಶೋ ಚುನಾವಣೆ ಆಗಲೇ ಏನೋ ಘೋಷಣೆ ಆಗಿಲ್ಲ ಬಟ್ ಜ್ವರ ಆಗ್ಬಿಟ್ಟಿದೆ ನರೇಂದ್ರ ಮೋದಿ ಅವರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಂದರೆ ಯಾವ ಆಲ್ ಪಾರ್ಟಿ ಇದ್ದಾಗಲೂ ಅದೇ ಘೋಷಣೆ ಆಗುವವರೆಗೂ ಸರ್ಕಾರ ಯಾರಿರುತ್ತೆ ಅವ್ರು ಜಾತ್ರೆ ಮಾಡ್ತಾರೆ ನರೇಂದ್ರ ಮೋದಿ ಅದನ್ನು ಜಾಸ್ತಿ ಮಾಡ್ತವ್ರು ಅಷ್ಟೇ ರೋಡ್ ಶೋ ಮಾಡಿದ್ರು ಬೆಳಗಾವಿಯಲ್ಲಿ ಕೂಡ ಸೊ ಎಲ್ಲವನ್ನು ಕೂಡ ನೋಡೋಣ ಮೊದಲನೇದಾಗಿ ಹೆಡ್ಲೈನ್ಸ್ ಪ್ರಧಾನಿ ಮೋದಿಯಿಂದ ಶಿವಮೊಗ್ಗ ಏರ್ಪೋರ್ಟ್ ಲೋಕಾರ್ಪಣೆ ಭಾಷಣದುದ್ದಕ್ಕೂ ಎಸ್ ಯಡಿಯೂರಪ್ಪನವರ ಗುಣಗಾನ ಬೆಳಗಾವಿಯಲ್ಲೂ ನಮೋ ಅದ್ದೂರಿ ರೋಡ್ ಶೋ ಸೂಕ್ತ ಅಭ್ಯರ್ಥಿ ಸಿಕ್ಕಿದ್ದರೆ ನಾನು ಚನ್ನಪಟ್ಟಣದಲ್ಲಿ ನಿಲ್ಲುತ್ತಿರಲಿಲ್ಲ ಇದೇ ನನ್ನ ಕೊನೆಯ ಚುನಾವಣೆಯಿಂದ ಎಚ್ಚಡಿಕೆ ಸಿಪಿ ಯೋಗೇಶ್ವರ್ ವಿರುದ್ಧ ಗುಡುಗಿದ ಮಾಜಿ ಸಿಎಂ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಬಿಎಸ್ವೈ ಹಣ ಇಟ್ಕೊಂಡು ಕಾಯ್ತಿದ್ರು ಅನ್ನಾಳಿಸಿತ್ತು ನಾಯಿ ಕಾದಿತ್ತು ಎಂಬಂತೆ ಹದಿನೇಳು ಜನರನ್ನ ಕರೆತಂದ್ರು ಜಮಖಂಡಿಯಲ್ಲಿ ಬಿಜೆಪಿ ವಿರುದ್ಧ ಗುಡುಗಿದ ಸಿದ್ದರಾಮಯ್ಯ ಆರೋಗ್ಯ ಸಚಿವರ ಜಿಲ್ಲೆಯಲ್ಲೇ ಆ್ಯಂಬುಲೆನ್ಸ್ ಸೇವೆ ಸರಿಯಿಲ್ಲ ಡಾಕ್ಟರ್ ಕೆ ಸುಧಾಕರ್ ಕೇವಲ ಮೋಜುಗಾರ ಸೊಗಸುಗಾರ ಆರೋಗ್ಯ ಸಚಿವರ ವಿರುದ್ಧ ಟ್ವೀಟ್ ಮೂಲಕ ಗುಡುಗಿದ ಜೆಡಿಎಸ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೆ ನಾಳೆಯಿಂದ ಟೋಲ್ ಶುಲ್ಕ ವಿವಿಧ ವಾಹನಗಳ ಮಾದರಿಯಂತೆ ಶುಲ್ಕ ವಸೂಲಿ ಎಂಬತ್ತು ರೂಪಾಯಿಗಳವರೆಗೆ ಕಟ್ಟಬೇಕಿದೆ ಟೋಲ್ ಫೀಸ್ ಎಸ್ ನ್ಯೂಸ್ ನೋಡುವಂತಹ ಸಮಯ ಇವತ್ತು ಇನ್ನು ಶಿವಮೊಗ್ಗ ಭದ್ರಾವತಿ ನಗರಗಳ ಮಧ್ಯೆ ಇರುವ ಸೋಗಾನೆ ಬಳಿ ನಿರ್ಮಾಣಗೊಂಡಿರುವ ವಿಮಾನ ನಿಲ್ದಾಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟನೆಯನ್ನ ಮಾಡಿದ್ರು ನಾನೂರ ನಲವತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಏಳ್ನೂರ ಎಪ್ಪತ್ತೆಂಟು ಎಕರೆ ಪ್ರದೇಶದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾಗಿದೆ ನಂತರ ವಿಮಾನ ನಿಲ್ದಾಣದ ಕಿರುಚಿತ್ರವನ್ನು ಪ್ರದರ್ಶನ ಮಾಡಲಾಯಿತು ಹವಾಯ್ ಚಪ್ಪಲಿ ಹಾಕುವವರು ವಿಮಾನದಲ್ಲಿ ಓಡಾಟ ನಡೆಸಬೇಕು ಎಂಬ ಆಶಯದೊಂದಿಗೆ ಉಡಾನ್ ಯೋಜನೆ ಆರಂಭಿಸಲಾಗಿದೆ ಎಂದು ಪ್ರಧಾನಿ ಹೇಳುವ ಮಾತಿನೊಂದಿಗೆ ಕಿರುಚಿತ್ರ ಆರಂಭವಾಗಿ ವಿಮಾನ ನಿಲ್ದಾಣ ಹೊಂದಿರುವ ಸವಲತ್ತುಗಳ ಬಗ್ಗೆ ಮಾಹಿತಿ ಆರಂಭವಾಯಿತು ಇದೇ ಸಂದರ್ಭ ಪ್ರಧಾನಿ ಮೂರು ಸಾವಿರದ ಆರುನೂರು ಕೋಟಿ ಮೊತ್ತದ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದರು ಬಳಿಕ ಮೋದಿ ಬೆಳಗಾವಿಗೆ ತೆರಳಿ ಮಧ್ಯಾಹ್ನ ರಾಣಿ ಚೆನ್ನಮ್ಮ ವೃತ್ತದಿಂದ ರೋಡ್ ಶೋ ನಡೆಸಲಿದ್ದಾರೆ ನಡೆಸಿದರು ಒಂದು ಲಕ್ಷ ಆ ಕುರ್ಚಿಯನ್ನು ಹಾಕಲಾಗಿತ್ತು ಒಂದು ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಏಳರಲ್ಲಿ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದಾಗ ಸೋಗಾನಿಯಲ್ಲಿ ಕಿರು ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿತು ಮೊದಲು ಟೆಂಡರ್ ಪಡೆದಿದ್ದ ಗುತ್ತಿಗೆದಾರರು ಕಾಮಗಾರಿ ನಿರ್ವಹಣೆಯಿಂದ ಹಿಂದೆ ಸೆರೆದಿದ್ದರು ನಂತರ ಬಂದ ಸರ್ಕಾರಗಳು ಆಸಕ್ತಿ ತೋರದ ಕಾರಣ ವಿಮಾನ ನಿಲ್ದಾಣ ಕಾಮಗಾರಿ ವಿಳಂಬವಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸರ್ಕಾರ ವಿಮಾನ ನಿಲ್ದಾಣದ ವಿನ್ಯಾಸ ಒದಗಿಸಿತ್ತು ಬೋಯಿಂಗ್ನಂತಹ ದೊಡ್ಡ ವಿಮಾನ ಎಳೆಯಲು ಅವಕಾಶ ಕಲ್ಪಿಸಿ ರನ್ ವೇ ಉದ್ದವನ್ನು ಎರಡು ಕಿಲೋಮೀಟರ್ನಿಂದ ಮೂರು ಪಾಯಿಂಟ್ ಇಪ್ಪತ್ತು ಕಿಮಿಗೆ ಹೆಚ್ಚಿಸಲಾಯಿತು ರಾತ್ರಿ ವೇಳೆ ವಿಮಾನ ಎಳೆಯುವ ಸೌಲಭ್ಯ ಕಲ್ಪಿಸಲಾಯಿತು ಇದರಿಂದ ಯೋಜನಾ ವೆಚ್ಚ ಇನ್ನೂರ ಇಪ್ಪತ್ತು ಕೋಟಿಯಿಂದ ನಾನೂರ ನಲವತ್ತೊಂಬತ್ತು ಕೋಟಿಗೆ ಏರಿಕೆಯಾಯಿತು ಮತ್ತೊಂದು ಶಿವಮೊಗ್ಗ ಮತ್ತು ಬೆಳಗಾವಿ ಸಮಾವೇಶಗಳಲ್ಲಿ ತಮ್ಮ ಭಾಷಣದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಬಿಎಸ್ವೈ ಹಾಗೂ ಬಿಜೆಪಿಯನ್ನು ಹಲವಾರು ಬಾರಿ ಉಲ್ಲೇಖಿಸಿದ್ರು ಆದರೆ ಕರ್ನಾಟಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಪ್ರಧಾನಿ ಮೋದಿ ಉಲ್ಲೇಖಿಸಲ ಎಂಬುದು ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಕಳೆದ ವಾರ ಕರ್ನಾಟಕಕ್ಕೆ ಆಗಮಿಸಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಹ ಬೊಮ್ಮಾಯಿ ಅವರ ಹೆಸರನ್ನು ಎಸೆದಿರ ಹೆಸರು ಹೇಳಿರಲಿಲ್ಲ ಹಲವು ಸಂಶಯಗಳಿಗೆ ಅಡಿ ಮಾಡಿಕೊಟ್ಟಿದೆ ಪ್ರಸ್ತುತ ಕರ್ನಾಟಕ ಬಿಜೆಪಿಯ ನಾಯಕರಾಗಿರುವ ಬಸವರಾಜ ಅಂದರೆ ಸಿಎಂ ಆಗಿರುವ ಬಸವರಾಜ ಬೊಮ್ಮಾಯಿ ಅವರನ್ನು ಬಿಜೆಪಿಯ ಕೇಂದ್ರ ನಾಯಕತ್ವವು ನಿರಾಕರಿಸುತ್ತದೆ ಎಂಬ ಮಾತುಗಳು ಕೇಳಿಬಂದಿವೆ ಹೀಗಾಗಿ ಚುನಾವಣೆ ಬಳಿಕ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಿಎಂ ಅಭ್ಯರ್ಥಿ ಬೇರೆಯವರು ಇರ್ತಾರ ಅನ್ನೋ ಚರ್ಚೆ ಶುರುವಾಗಿದೆ ಸ್ಪೀಚ್ ಎಲ್ಲೂ ಕೂಡ ಹೆಸರು ಕಡೆ ಕಂಪ್ಲೀಟ್ ಯಡಿಯೂರಪ್ಪ ಏರ್ಪೋರ್ಟ್ ಉದ್ಘಾಟನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಿ ಎಸ್ ಯಡಿಯೂರಪ್ಪ ಹೊರ ಹೊರತಾಗಿ ಹೋಗೋಕೆ ಸಾಧ್ಯ ಇಲ್ಲ ತುಂಬಾ ಜನ ಟ್ವೀಟ್ ಮಾಡೋರೆ ಕಳೆದ ವರ್ಷ ಬಿ ಎಸ್ ಯಡಿಯೂರಪ್ಪ ಅವ್ರ ಬರ್ಡೇ ದಿನ ಯಾರೂ ಮಾತಾಡಿರಲಿಲ್ಲ ದೊಡ್ಡವರು ಅಂತ ಮತ್ತೊಂದ್ ಕಡೆ ಶಿವಮೊಗ್ಗ ಏರ್ಪೋರ್ಟ್ ಏರಿಯಲ್ ವ್ಯೂ ನೋಡಿದ್ರೆ ಫುಲ್ ಅದ್ ಟಾಪ್ ವ್ಯೂ ಏನಿದೆ ಕಂಪ್ಲೀಟ್ ಕಮಲದ ಗುರ್ತು ಇದು ಕೂಡ ವಿವಾದಕ್ಕೆ ಕಾರಣ ಆಗಿದೆ ಒಂದ್ ಕಡೆ ಯಡಿಯೂರಪ್ಪ ಅವ್ರಿಗೆ ಖುಷಿ ವಿಚಾರ ತಾವು ರಾಜಕೀಯವನ್ನು ಆರಂಭಿಸಿದ ಜಿಲ್ಲೆಯಲ್ಲಿ ಏರ್ಪೋರ್ಟು ಮತ್ತೊಂದು ಕಡೆ ಪ್ರಧಾನಿ ಮೋದಿಗೆ ಇದು ಪ್ರತಿಷ್ಠೆಯ ವಿಚಾರ ಚುನಾವಣೆ ವಿಚಾರವಾಗಿ ಯಡಿಯೂರಪ್ಪ ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋ ಮೂಲಕ ಈ ಬಾರಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಪ್ರತಿಷ್ಠೆ ಬಿಜೆಪಿಗೆ ಎಸ್ ಖಂಡಿತ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಗುರು ಉಪಮುಖ್ಯಮಂತ್ರಿ ಎರಡ್ ಸಾವಿರದ ಹದಿನೈದು ಎಂಟು ಸಂದರ್ಭ ಇವ್ರೆಂಟಲ್ಲಿ ಮುಖ್ಯಮಂತ್ರಿ ನರೇಂದ್ರ ಮೋದಿ ಕೂಡ ಮುಖ್ಯಮಂತ್ರಿ ಹೌದು ಎರಡದೇನು ಅಂತಂದ್ರೆ ಯಡಿಯೂರಪ್ಪ ಅವ್ರ ಶಕ್ತಿ ಏನು ಅಂತ ನರೇಂದ್ರ ಮೋದಿ ಅವರು ಗೊತ್ತು ಬಿಜೆಪಿ ಹೈಕಮಾಂಡ್ ಇಲ್ಲಿಯವರು ಕೆಲವ್ರು ಏನ್ ಮಾಡಿದ್ರು ಅಳದಿ ತೂಗಿ ಉಲ್ಟಾ ಪಲ್ಟಾ ಹಂಗೆ ಹಿಂಗೆ ಎಲ್ಲ ಮಾಡಿ ಎಲ್ಲಾರು ಯಡಿಯೂರಪ್ಪ ತೀರ್ಸ್ಬೋದಾ ಅಂತ ನೋಡಿದ್ರು ಹೌದು ಬೇರೆ ಯಾವ್ದಾರ ಸಿಗತ್ತಾ ಅಂತ ಅಂಬಾರಿ ಅಂಬಾರಿ ಅನ್ನೋ ಹೊರುವಂತಹನೇ ಅದು ಯಡಿಯೂರಪ್ಪ ಓದ್ತಿದ್ದಿಷ್ಟು ವರ್ಷ ಇನ್ ಉಳಿದು ಸಣ್ಣ ಪಣ ಪುಂಡನ ಸಿಗತ್ತೆ ಅಂತ ಹುಡುಕ್ತಾವ್ರೆ ಸಿಗ್ತಾ ಇಲ್ಲ ಅವ್ರಿಗೆ ಆ ಬಾರ ಅವರದಿದೆಯಲ್ಲ ಯಡಿಯೂರಪ್ಪ ಅವ್ರಿಗೆ ಇಷ್ಟೊಂದು ಮರ್ಯಾದೆ ಯಾಕೆ ಅಂತಂದ್ರೆ ಹೇಳದಲ್ಲ ಬೊಮ್ಮಾಯಿ ಬೊಮ್ಮಾಯಿ ಒಂದು ಎಮ್ ಎಲ್ ಎ ಗೆಲ್ಸ ಆಗಲ್ಲ ಹೌದು ಬಸವರಾಜ್ ಬೊಮ್ಮಾಯಿ ಶಿಗ್ಗಾವಿ ಕ್ಷೇತ್ರವನ್ನು ಬಿಟ್ಟು ಯಾವ್ದಾರ ಒಂದು ಎಮ್ ಎಲ್ ಎ ಸ್ಥಾನವನ್ನು ಗೆಲ್ಲಿಸಿಕೊಳ್ಳು ತಾಕತ್ತಿದೆ ಬೊಮ್ಮಾಯಿ ಹೆಸರಿ ಓಟ್ ಕ್ಷೇತ್ರ ಹೆಸರೇಳಿ ನನಗೆ ಅವ್ರ ಜಿಲ್ಲೆಯಲ್ಲೇ ಯಾವ್ದು ಇಲ್ಲ ಶಿಗ್ಗಾವಿ ಅಕ್ಕಪಕ್ಕದಲ್ಲೇ ಆಗಲ್ಲ ಹಾವೇರಿ ಜಿಲ್ಲೆಯಲ್ಲೇ ಬೊಮ್ಮಾಯಿ ಮುಖ ನೋಡಿ ಬಿಜೆಪಿ ಓಟ್ ಆಗ್ತಾರೆ ಅನ್ನೋದೇನಿಲ್ಲ ಯಡಿಯೂರಪ್ಪ ಅಂತಂದ್ರೆ ಬೆಳಗಾವಿಯಿಂದ ಹಿಡಿದು ಇಲ್ಲ ಅನೂರವರೆಗೆ ಹೌದು ಚಾಮರಾಜನಗರ ಈ ಮಟ್ಟಿಗೆ ರಾಜ್ಯದ ಇನ್ನೂರ ಇಪ್ಪತ್ನಾಕು ಕ್ಷೇತ್ರದಲ್ಲೂ ಯಡಿಯೂರಪ್ಪ ಅನ್ನೋದು ಒಂದು ಶಕ್ತಿ ಇದೆ ಏ ನೀನ್ ಶಿವ ಕತೆ ಹೇಳ್ತಿದ್ಯಾ ಅಂತ ಹೇಳಕ್ ಹೋದ್ರೆ ಮೂವತ್ತ್ ಮೂರು ಕ್ಷೇತ್ರದಲ್ಲಿ ಕೆಜೆಪಿ ರಣರಪ್ಪು ಆರ್ಲಿ ಎಂ ಕೆ ಬಿ ಕೆಜೆಪಿ ಗೆದ್ದಿದ್ದು ಹಾಳಾಗೋಗ್ಲಿ ಐವತ್ತು ಕ್ಷೇತ್ರ ಬಿಜೆಪಿ ಗೆಲುವಿಗೆ ಸೋಲುವಿಗೆ ಕಾರಣಕರ್ತ ಯಡಿಯೂರಪ್ಪ ಈಗ ಸ ಯಡಿಯೂರಪ್ಪ ಸನ್ ವಿಜಯೇಂದ್ರ ಒಂದಷ್ಟು ಶಕ್ತಿ ಬೆಳೆಸ್ಕೊಂಡವ್ರೆ ಈ ಕೆಆರ್ ಪೇಟೆ ಶಿರಾ ಅಲ್ಲ ಯಡಿಯೂರಪ್ಪ ಕೊಡುಗೆಲ್ಲ ಅದು ವಿಜಯೇಂದ್ರ ಸೊ ಹಾಗಾಗಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಸೇರಿ ಇಬ್ರು ಐವತ್ತು ಕ್ಷೇತ್ರದಲ್ಲಿ ಗೆಲ್ಲಿಸುವ ಬಿಜೆಪಿಯನ್ನು ತಾಕತ್ತನ ಹೊಂದಿದ್ದಾರೆ ಹ್ಮ್ ಸೊ ಹಾಗಾಗಿ ಬಿ ಜೆ ಗೆ ಯಡಿಯೂರಪ್ಪ ಅನಿವಾರ್ಯ ಹಾಗಾಗಿ ಇಂದ್ರ ಚಂದ್ರ ಸುರೇಂದ್ರ ನೀವೇ ನಮ್ಮ ಸಾಕ್ಷಾತ್ ದೇವರು ಅಂತ ಎಲ್ಲ ಕರೀತಾವ್ರೆ ಕಳೆದ ಬಾರಿ ಅಧಿಕಾರದಿಂದ ಕೆಳಗೆ ಇಳಿಸಿದ್ರು ಒತ್ತಾಯ ಮಾಡಿ ಇವ್ರು ಏನೇ ಕತೆ ಹೇಳಲಿ ಒತ್ತಾಯ ಮಾಡಿ ಹ್ಮ್ ಕೆಳಗಡೆ ಇಳಿಸಿದ್ರು ಈಗ ಮತ್ತೆ ಅಧಿಕಾರಕ್ಕೆ ಇರಬೇಕಲ್ಲ ಹೌದು ಅವರೇ ಬೇಕು ಯಡಿಯೂರಪ್ಪ ಅವ್ರನ್ನ ಯಡಿಯೂರಪ್ಪ ಅವ್ರನ್ನ ಪಕ್ಷ ಬಳಸ್ಕೊತಿದೆ ಓಕೆ ಅವ್ರಿಗೆ ನೆಕ್ಸ್ಟ್ ಸಿ ಎಂ ಮಾಡಿ ಅಂತ ಕೇಳ್ತಾ ಇಲ್ಲ ವಿಜೇಂದ್ರ ಅವ್ರನ್ನ ಬೆಳೆಸ್ತಿಲ್ಲ ಬಳಸ್ಕೊತಿದೆ ಗೊತ್ತದ ಅವ್ರಿಗೂ ಇವ್ರೇನ್ ಆಟ ಆಡ್ತಾವ್ರೆ ಅಂತ ಹಾಗಾಗಿ ಬೊಮ್ಮಾಯಿ ಎಸ್ ಹೇಳಿದ್ರೆ ಅಟ್ಲೀಸ್ಟ್ ಆ ಬೊಮ್ಮಾಯಿ ಅನ್ನೋದ ಬದಲು ಸರ್ ಯಡಿಯೂರಪ್ಪ ಅಂತಂದ್ರೆ ಕಾರ್ಯಕರ್ತರು ಖುಷಿ ಆಯ್ತಾರೆ ಕೊಟ್ಟಿದ್ರಲ್ಲ ಆಪು ಬ್ರಾಹ್ಮಣ ಸಿಎಂ ನಡ್ಗೋಗಿದ್ರು ಅವರು ಅದು ಹೋಗ್ಬೇಕು ಅಂದ್ರೆ ಅವ್ರು ಮಾತಾರೆ ಅಷ್ಟೇ ಬಂದ್ ನಿಂತ್ಕಂಡ್ ಮೋದಿ ಎಕ್ಸ್ಟ್ರಾ ಮಾತಾಡಲಿಲ್ಲ ಯಡಿಯೂರಪ್ಪ ವರು ಯಡಿಯೂರಪ್ಪ ಅಂತಿದ್ರೆ ಬಿಜೆಪಿಗೆ ಲಾಭ ಇದೆ ಇದು ವಾಸ್ತವ ಕೂಡ ಹೌದು ಹೌದು ಅಂಡ್ ನಾನು ಆಗ್ಲೇ ಯಾವಾಗ್ಲೂ ಹೇಳ್ತೀನಿ ಯಡಿಯೂರಪ್ಪ ಏನ್ ಕೃಷ್ಣಪ್ಪ ಅಲ್ಲ ಜೈಲ್ಗೆ ಹೋಗಿ ಬಂದವರೇ ಮುಖ್ಯ ಹೌದು ಒಬ್ಬ ವ್ಯಕ್ತಿಯಾಗಿ ಅವರ ಮೇಲೆ ಅಲಿಗೇಷನ್ಸ್ ಇದೆ ಎಲ್ಲವೂ ಇದೆ ಬಿಜೆಪಿಗೆ ಒಂದು ಶಕ್ತಿ ಯಡಿಯೂರಪ್ಪ ಅನ್ನೋದು ವಾಸ್ತವ ಅಂಡ್ ಬೊಮ್ಮಾಯಿ ಅಂತಂದ್ರೆ ಯಾವಾಗ್ಲೂ ಚೇಂಜ್ ಮಾಡಿ ಬಿಸಾಕಿರೋರು ಇವರು ನೋಡಿದ್ರು ಯಾವ್ದು ಯಡಿಯೂರಪ್ಪ ಆದ್ಮೇಲೆ ಆ ತರದ ಅಂಬಾರಿ ಅವರು ಅಂತ ಆನೆ ಸಿಕ್ಕಿಲ್ಲ ಬಿಜೆಪಿಗೆ ಹಾಗಾಗಿ ಈ ಅಂಬ ಈ ಈ ಇದನ್ನು ತೋರಿಸ್ಬಿಟ್ಟು ಈ ಯಡಿಯೂರಪ್ಪ ಎಂಬ ಅಂಬಾರಿ ಅವರು ಆನೆಯನ್ನು ತೋರಿಸಿ ಅಧಿಕಾರಕ್ಕೆ ಬರೋಣ ಆಮೇಲೆ ಯಾವುದೋ ಒಂದು ತಗ ಒಂದು ಪುಣ್ದೋ ಪೋ ಪುಕ್ರಿದೋ ಬೆಳಗಿಸ್ಬಿಟ್ಟು ಸಿ ಮಾಡೋಣ ಅಂತಿದ್ದಾರೆ ಇದಿಷ್ಟೇ ಹಾಗಾಗಿ ಆಮೇಲೆ ಇವತ್ತು ಯಾಕೆ ಯಡಿಯೂರಪ್ಪವನ್ನ ಎಷ್ಟು ನೆಗ್ಲೆಕ್ಟ್ ಮಾಡಿರಲಿಲ್ಲ ಅವರು ಹೌದು ಒಂದು ಒಂದು ಎಮ್ ಎಲ್ ಎಲ್ಲಕ್ಕೆ ಯೋಗ್ಯತೆ ಇರೋರೆಲ್ಲ ಯಡಿಯೂರಪ್ಪ ಬಗ್ಗೆ ಏನೋ ಮಾತಾಡ್ಬಿಟ್ರು ಹಾಗಾಗಿ ಬಿಜೆಪಿಗೆ ಯಡಿಯೂರಪ್ಪ ಅನ್ನೋದು ಒಂದು ಶಕ್ತಿ ಅವರು ವಿಧಾನ ಸದನದಲ್ಲಿ ಒಂದು ಮಾತಾಡಿದ್ದಾರೆ ನಾನು ಯಡಿಯೋ ಪಿನ ಮತ್ತೆ ಅಧಿಕಾರಕ್ಕೆ ತರ್ತೀನಿ ರಾಜ್ಯವ್ಯಾಪಿ ಸಂಚಾರ ಮಾಡ್ತೀನಿ ಅಂತ ಎಷ್ಟೋ ಜನ ಅವಕಾಶ ಸಿಕ್ತವ್ರು ಕೋಟಿ ಗಟ್ಟಲೆ ಲೂಟಿ ಮಾಡ್ಕೊಂಡು ಆಸ್ತಿನ ನೂರು ಪಟ್ಟು ಜಾಸ್ತಿ ಮಾಡ್ಕೊಂಡಿರೋ ಹೊರ್ತು ಪಾರ್ಟಿ ಕಟ್ಟಕ್ಕೆ ಹೋಗಿಲ್ಲ ಎಷ್ಟೋ ಜನ ಸಂತೋಷಿ ಪಾರ್ಟಿ ಕಟ್ತಾ ಇದ್ದಾರೆ ಹೌದು ಸಂತೋಷಿ ಪಾರ್ಟಿ ಕಟ್ತಾ ಇದ್ದಾರೆ ಸಂತೋಷಿ ಅಸೆಟ್ ಏನು ಮಾಡ್ಕೊಂಡಿಲ್ಲ ಸೊ ಆಗ ನೋಡ್ರಿ ಅನಂತಕುಮಾರ್ ಬಿ ಬಿ ಶಿವಪ್ನವರು ಅನಂತಕುಮಾರ್ ಯಡಿಯೂರಪ್ಪ ಸಂತೋಷಿ ಆ ಗ್ಯಾಪಲ್ಲಿ ಬಹಳ ಜಾಗ ಖಾಲಿ ಇತ್ತು ಪಕ್ಷ ಕಟ್ಟರ್ಗೆ ಇದು ಮಾಡೋರ್ಗೆ ಮಾಡಲಿಲ್ಲ ಕೆಲವರು ಸೊ ಹಾಗಾಗಿ ಇನ್ನೇನು ಮೋದಿ ಇನ್ನೇನು ಯಡಿಯೂರಪ್ಪ 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 ಇನ್ನು ಐದು ವರ್ಷದಲ್ಲಿ ಹೊಸ ನಾಯಕನ ಇವರು ಕರೆಕ್ಟಾಗಿ ಆಗಿಟ್ರೆ ಆಗಲಿಲ್ಲ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಬೇಕಾದ್ರೆ ಯಡಿಯೂರಪ್ಪ ಅಂತಾರೆ ಇವ್ರು ಬಂದು ಸೊ ಧನ್ಯವಾದ ಏನು ಮಾಡೋಕ್ಕಾಗಲ್ಲ ರೋಡ್ ಶೋ ರೋಡ್ ಶೋ ಒಂದೂವರೆ ಗಂಟೆಗಳ ಕಾಲ ರೋಡ್ ಶೋ ಇದು ಹೆಂಗೆ ಅಂತಂದ್ರೆ ಚುನಾವಣಾ ಪ್ರಚಾರ ಇದ್ದಂಗೆ ಅಲ್ವಾ ಇವತ್ತು ಡೇಟು ಇಪ್ಪತ್ತೇಳನೇ ತಾರೀಕು ಅಲ್ವಾ ಮಾರ್ಚ್ ಇಪ್ಪತ್ತೇಳಕ್ಕೆ ಚುನಾವಣೆ ಘೋಷಣೆ ಆಗಿರುತ್ತೆ ಇವಾಗ ಹೌದು ಏಪ್ರಿಲ್ ಇಪ್ಪತ್ತೇಳು ಆಗ್ಲೇ ನಾಮಿನೇಷನ್ ಫೈಲ್ ಎಲ್ಲ ಕಂಪ್ಲೀಟ್ ಎಂಡಿಂಗ್ ಬಂದಿರ್ತದೆ ಮೇ ಹತ್ತನೇ ತಾರೀಕು ಐದರಿಂದ ಹದಿನೈದನೇ ತಾರೀಕು ಒಳಗಡೆ ವೋಟಿಂಗ್ ಆಗಿ ಕೌಂಟಿಂಗ್ ಮುಗ್ದಿರ್ತದೆ ಒಂದೊಂದು ದಿನವನ್ನು ವೇಸ್ಟ್ ಮಾಡ್ಕೊಳ್ಳಲ್ಲ ಮೋದಿ ಮನುಷ್ಯ ಪ್ರಚಾರ ಸರ್ಕಾರ ಅವ್ರದೈತೆ ಸರ್ಕಾರ ದುಡಲ್ಲಿ ಪ್ರಚಾರ ಮಾಡ್ತಾರೆ ಬರಬೇಕಲ್ಲ ಹನ್ನೊಂದನೇ ತಾರೀಕು ಮಾರ್ಚ್ ಹನ್ನೊಂದು ಹೌದು ಅದು ಬೇರೆ ಹ್ಮ್ ಬಹಳ ಇದೆ ಫುಲ್ ಜಾತ್ರೆ ಇರುತ್ತೆ ಹೌದೌದು ನೆಕ್ಸ್ಟ್ ಮುಂದಿನ ಸುದ್ದಿ ಒಂದು ಕಡೆ ಮೋದಿ ಬಿ ಜೆ ಪಿ ಅವರು ಯಡಿಯೂರಪ್ಪ ಅಂತಿದ್ರೆ ಕರ್ನಾಟಕ ಪ್ರತಿ ವರ್ಷ ನಿರಂತರ ಪ್ರವಾಹ ಎದುರಿಸಿದಾಗ ಜನರ ಬದುಕು ಮುಳುಗಿದಾಗ ಅಪಾರ ಆಸ್ತಿ ಪಾಸ್ತಿ ಹಾನಿಯಾದಾಗ ಕರ್ನಾಟಕದತ್ತ ತಿರುಗಿಯೂ ನೋಡದಂಥ ಕರ್ನಾಟಕಕ್ಕೆ ನ್ಯಾಯ ಪೈಸೆ ನೆರವನ್ನು ನೀಡದ ಪ್ರಧಾನಿ ನರೇಂದ್ರ ಮೋದಿಯವರು ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಟೂರಿಸ್ಟ್ ಆಗಿದ್ದಾರೆ ಈ ದ್ರೋಹಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಮೋದಿ ಎಂಬ ಅಡಿ ಕಾಂಗ್ರೆಸ್ ಸರಣಿ ಟ್ವೀಟನ್ನು ಮಾಡ್ತಾ ಇದೆ ಮತ್ತೊಂದು ಕಡೆ ಇನ್ನು ಸಾಮಾಜಿಕ ಜಾಲತಾಣದ ಟ್ವಿಟರ್ನಲ್ಲಿ ಥ್ಯಾಂಕ್ ಯು ಮೋದಿ ಎಂಬ ಹ್ಯಾಶ್ ಟ್ಯಾಗ್ ಬಳಸಿದ ಸರಣಿ ಟ್ವೀಟ್ ಮಾಡಿರೋ ಕಾಂಗ್ರೆಸ್ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದೆ ಶೇಕಡ ನಲವತ್ತು ಪರ್ಸೆಂಟ್ ಕಮಿಷನ್ ದೂರುಗಳಿಗೆ ಪ್ರಧಾನಿಯಿಂದ ಕನಿಷ್ಠ ಸ್ಪಂದನೆಯೂ ಇಲ್ಲ ಕ್ರಮವೂ ಇಲ್ಲ ಹಿಂದೆ ಪ್ರಧಾನಿ ಭೇಟಿಗಾಗಿ ಹಾಕಿದ್ದ ರಸ್ತೆ ಕಿತ್ತು ಬಂದಿದ್ದಕ್ಕೆ ವರದಿ ಕೇಳಿದ್ರು ಆ ಲೂಟಿ ಬಗ್ಗೆಯೂ ತನಿಖೆ ಇಲ್ಲ ಸಂತೋಷ್ ಪಾಟೀಲ್ ಪತ್ರಕ್ಕೆ ಪ್ರಧಾನಿಯ ಉತ್ತರವಿಲ್ಲ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಮಾಡಿದ್ದಕ್ಕೆ ಧನ್ಯವಾದ ಮೋದಿ ಸೂಪರ್ ಕಾಂಗ್ರೆಸ್ ಟ್ವೀಟ್ ಹೌದು ತಪ್ಪೇನೂ ಇಲ್ಲ ವಿತ್ ಫೋಟೋಗಳು ಹಾಕೋರೆ ಅವರು ಲೂಟಿ ಮಾಡಿದ್ದಾರೆ ಅವರು ವಸೂಲಿ ಮಾಡಿದ್ದಾರೆ ಅವರು ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಎಂ ಎ ಚರ್ಮ ಇದ್ದಂಗೆ ಏನ್ಕು ರಿಯಾಕ್ಟ್ ಮಾಡ್ತಿಲ್ಲ ಜನಗಳ ಕಷ್ಟಕ್ಕೆ ಸ್ಪಂದಿಸಿಲ್ಲ ಹೌದು ಥ್ಯಾಂಕ್ ಯು ಮೋದಿ ಅವಾಗ ಬಂದಿಲ್ಲ ಇವಾಗ ಬಂದಿದ್ದೀರಾ ಏನ್ ಬಂದಿದ್ದೀರಿ ತುಂಬಾ ಚೆನ್ನಾಗಿಲ್ಲ ಮಾಡಿದ್ದಾರೆ ಗುಡ್ ಚುನಾವಣೆ ಬರ್ತಾ ಇದೆ ಕಾಂಗ್ರೆಸ್ ಮೀಡಿಯಾ ಸ್ಟ್ರಾಂಗ್ ಮಾಡ್ತಾವ್ರೆ ಇವರೇ ಕಿತ್ತಾಡ್ಕೊಂಡು ನಿಂತವ್ರ ಬೀದಿಲಿ ನಿಜ ಜನ ಇವ್ರಿಗೆ ಯಾಕೆ ಹಾಕ್ಬೇಕು ಬಿಜೆಪಿಯನ್ನ ಬೆತ್ತಲೆ ಮಾಡ್ತಿದ್ದೀರಿ ಬತ್ತಲೆ ಮಾಡ್ತಾ ಇದೀರಿ ಏನೇ ಮಾಡವ್ರೆ ಅಂತ ನೀವು ಹಂಗೆ ಎಲ್ಲ ಹಾಕ್ಬೋದು ತಗದಾಕ್ಬಿಟ್ಟು ನಿಂತಿದ್ದೀರಿ ಹೌದು ಆತ ಬೆತ್ತಲು ಅಂತ ಹೇಳಬೇಕು ಅಂತಂದ್ರೆ ನೀವು ಬಟ್ಟೆ ಹಾಕೊಂಡಿದೀರ ನೋಡ್ಬೇಕಲ್ಲ ಇಲ್ಲಿ ಕಾಂಗ್ರೆಸ್ ಅವರು ಬಿಜೆಪಿ ಟೀಕೆ ಮಾಡ್ತಿದಾರೆ ಐ ಅಗ್ರಿ ಮೋದಿಗೆ ಥ್ಯಾಂಕ್ಸ್ ಹೇಳ್ತಾ ಐ ಅಗ್ರಿ ಅವತ್ ಬಂದಿಲ್ಲ ಇವತ್ ಯಾಕೆ ಬಂದಿದ್ದೀರಿ ಅಂತ ವ್ಯಂಗ್ಯ ಮಾಡ್ತಾವ್ರೆ ಕರೆಕ್ಟ್ ಜನ ನಿಮ್ಮನ್ನ ಯಾಕೆ ಒಪ್ಕೋಬೇಕು ಅಂತ ಏನಾರ ಕಾರಣಗಳು ಕೊಡ್ತಾ ಇದೀರಾ ಅಕ್ಕಿ ಕೊಡ್ತಾರಂತಲ್ಲ ಹತ್ ಕೆಜಿ ಅಕ್ಕಿ ಹೆಣ್ಣು ಎರಡ್ ಸಾವಿರ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಹ್ಮ್ ಕೊಡ್ತೀವಿ ಅಂತ ಹೇಳ್ತವ್ರು ಎಲ್ಲವನ್ನೂ ಮಾಡ್ತಾವ್ರೆ ಚುನಾವಣೆ ಮೆಷಿನರಿ ಅಂತ ನಾನು ಒಂದ್ ಪಕ್ಷ ಮಾಡ್ತೀನಿ ಕರ್ನಾಟಕ ಟಿವಿ ಪಕ್ಷ ಮಾಡ್ಬಿಟ್ಟು ಬಿಡ್ತೀನಿ ಅಕೌಂಟ್ಗೆ ಮಹಿಳೆಯರಿಗೆ ಐದ್ ಸಾವಿರ ಆಗ್ತೀನಿ ಅಂತೀನಿ ರೈತರಿಗೆ ತಿಂಗಳ ಅಕೌಂಟ್ ಆಗ್ತೀನಿ ಅಂತೀನಿ ಎಲ್ಲಿಂದ ಕೊಡ್ತೀನಿ ನನ್ ಕೊಡೋದ್ ಕೊಡ್ತಾನ ಇಲ್ವಾ ಅಂತ ನೋಡ್ಬೇಕಲ್ಲ ಎರಡನೇ ವಿಚಾರ ನಿಮ್ಮ ನಾಯಕತ್ವ ಟಿಕೆಟ್ ಕಿತಾಡ್ತಾ ಕೆಲ ಕಿತ್ತಾಡ್ತಾ ಇದ್ದೀರಾ ನಾನು ಹೇಳಿಲ್ಲ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ತಾನೆ ಡಿಸೆಂಬರ್ ಫಸ್ಟ್ ಸಂಕ್ರಾಂತಿ ಜನ್ವರಿ ಎಂ ಫೆಬ್ರವರಿ ಫಸ್ಟ್ ಮುಗಿತು ಫೆಬ್ರವರಿ ಎಲ್ಲ ಟಿಕೆಟ್ ಯುಗಾದಿ ನೀವು ಹೇಳಿದಂತೆ ಪಟ್ಟಿ ರಿಲೀಸ್ ಮಾಡ್ತೀವಿ ಮಾಡಕ್ಕಾಗಲಿಲ್ಲ ಮ್ಯಾನಿಫೆಸ್ಟೋ ನೀವು ಮಾಡ್ತೀರಿ ಪ್ರಶ್ನೆ ಅಲ್ವಾ ಕರೆಕ್ಟ್ ಒಳ್ಳೆ ಪ್ರಶ್ನೆ ಮ್ಯಾನಿಫೆಸ್ಟೋಗೆ ನೀವು ಅದನ್ನ ಜಾರಿ ಮಾಡಕ್ಕೆ ಸರ್ಕಾರ ಬಂದು ನಿಮಗೆ ಕಾಸ್ಬೇಕು ಫಿನಾನ್ಶಿಯಲ್ ಅಪ್ರೂವಲ್ ಬೇಕು ಇವೆಲ್ಲ ಬೇಕು ನಿಮ್ಮ ಪಟ್ಟಿ ನೀವು ಸಿದ್ದರಾಮಯ್ಯ ಕೂತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೇಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂದರು ಮಾಡ್ತೀರಿ ಅಂತ ಯಾಕೆ ವಿಷಯ ಹೇಳ್ತಾವೆ ಅಂತಂದ್ರೆ ಹೌದು ನಲವತ್ತು ಪರ್ಸೆಂಟ್ ಸರ್ಕಾರ ಗೊತ್ತಾರ ಆತ್ಮಹತ್ಯೆ ಜೆ ಬಿಜೆಪಿ ಅಂತ ಕೆಟ್ಟ ಸರ್ಕಾರ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಓಕೆ ಅವ್ರನ್ನ ಬಿಟ್ಟು ನಿಮ್ಗೆ ಓಟ್ ಹಾಕ್ಬೇಕು ಅನ್ನೋಕ್ಕೆ ನೀವು ಏನು ಮಾಡ್ಕೊಂಡಿದ್ದೀರಿ ಕರೆಕ್ಟ್ ಅಲ್ವಾ ಹ್ಞೂ ಸೊ ಇದು ಸಮಸ್ಯೆ ಇನ್ನು ಅನ್ನ ಆಳ್ಸಿತ್ತು ನಾಯಿ ಕಾದಿತ್ತು ಎಂಬಂತೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಬಿಜೆಪಿಯವರು ಕಾಯ್ತಾ ಇದ್ರು ಬಿ ಎಸ್ ಯಡಿಯೂರಪ್ಪ ದುಡ್ಡು ಇಟ್ಕೊಂಡು ಕಾಯ್ತಿದ್ರು ಹದಿನೇಳು ಶಾಸಕರಿಗೆ ಕೋಟಿ ಕೋಟಿ ಹಣ ಕೊಟ್ಟು ಖರೀದಿಸಿದರು ಎಂದು ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಟ್ಟಣದಲ್ಲಿ ನಡೆದ ಪ್ರಜಾಧ್ವನಿ ಸಮಾವೇಶದಲ್ಲಿ ಭಾಷಣ ಮಾಡಿದ ಅವರು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಅವರು ತಾಜ್ ವೆಸ್ಟ್ ಅಧಿಕಾರ ಮಾಡುತ್ತಿದ್ದರು ಅವರು ಹೋಟೆಲ್ನಿಂದ ಅಧಿಕಾರ ನಡೆಸುತ್ತಿದ್ದಕ್ಕೆ ಸರ್ಕಾರ ಪತನವಾಯಿತು ಆದರೆ ಸಿದ್ದರಾಮಯ್ಯನಿಂದ ಸರ್ಕಾರ ಪತನ ಆಯಿತು ಎಂಬ ಆರೋಪಿಸುತ್ತಾರೆ ಕೊಟ್ಟ ಕುದುರೆಯನ್ನ ಏರಲ ಏರದವನು ವೀರನೂ ಅಲ್ಲ ಶೂರ್ನಲ್ಲ ಅಂತ ಹೇಳಿದರು ಬಿಜೆಪಿ ನಾಯಕರು ಸುಳ್ಳು ಹೇಳೋದ್ರಲ್ಲಿ ನಿರ್ ಭಾಳ ನಿಸೀಮರು ಸುಳ್ಳೆ ಅವರ ಮನೆ ದೇವರು ಅಂತ ನಾನು ಆಗಾಗ ಹೇಳ್ತೇನೆ ಹೇಗಾದರೂ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಅಮಿತ್ ಶಾ ಮತ್ತು ಮೋದಿಯನ್ನು ಕರೆತರ್ತಾವ್ರೆ ತಾಂಡಗಳನ್ನ ಕಂದಾಯ ಗ್ರಾಮ ಮಾಡಲು ಕಾನೂನಾತ್ಮಕ ಹೋರಾಟ ಫಾರೆಸ್ಟ್ ಕ್ಲಿಯರೆನ್ಸ್ ಎಲ್ಲ ಕಾರ್ಯವನ್ನು ಆರಂಭಿಸಿದವರು ನಾವು ಆದರೆ ಹಕ್ಕುಪತ್ರ ಕೊಡಲು ದೆಹಲಿಯಿಂದ ಬರುತ್ತಾರೆ ನಂತರ ನಾವು ಮಾಡಿದ್ದೇವೆ ಅಂತಾರೆ ಅಂತ ಟೀಕಿಸಿದರು ಹೌದು ತುಂಬ ಚೆನ್ನಾಗಿ ಹೇಳ್ತಾರೆ ಸರ್ಕಾರಕ್ಕೆ ದುಡ್ಡು ಇಟ್ಕೊಂಡು ಕೂತಿದ್ರು ಖರೀದಿ ಮಾಡಿದ್ರು ಹದಿನೇಳು ಜನದಲ್ಲಿ ಇವರೇ ಮಾರಾಕ ಮಾರಾಟ ಆಗ ಕಳ್ಸಿದ್ರು ಸಿದ್ದರಾಮಯ್ಯ ಎಸ್ ಟಿ ಸೋಮಶೇಖರ್ ಮುಂದ್ರತ್ನ ಬೈರತಿ ಬಸವರಾಜು ಸುಧಾಕರ್ ಇವರೆಲ್ಲಾರನೂ ಸಿದ್ದರಾಮಯ್ಯನವರೇ ಕಳ್ಸರು ಅಂತ ಹೇಳ್ತಾರಲ್ಲ ಎಷ್ಟೋ ಜನ ಯಡಿಯೂರಪ್ಪ ಅವ್ರು ದುಡ್ಡಿಟ್ಕಂಡ್ ಕೂತಿದ್ರು ಮಾರಾಟಕ್ಕೆ ಖರೀದಿ ಮಾಡಕ್ಕೆ ಅನ್ನೋದೇ ಆದ್ರೆ ನೀವು ಕಳ್ಸಿದ್ರಲ್ಲ ನೀವೆಂತವ್ರು ಹಂಗಾರೆ ಭ್ರಷ್ಟಾಚಾರ ಹಣ ಈಸ್ಕಳದು ಕೊಡೋದು ಎರಡೂ ಕೂಡ ಸರಿ ಇಲ್ಲ ಅಫೆನ್ಸ್ ಅದು ಅಂದ್ರೆ ಖರೀದಿ ಮಾಡಿದ್ದು ಅವರು ತಪ್ಪು ಖರೀದಿ ಒಳಗಾಗ ಕಳ್ಸಿದ್ ನಿಮ್ದು ತಪ್ಪು ಅಂತ ಅಂದ್ರೆ ಇವ್ರೇಂಗೆ ಕಳ್ಸಿಕೊಟ್ರು ಅಂತ ಸಿದ್ದರಾಮಯ್ಯ ಅವರು ಎದೆ ಬಗ್ಗೆ ನಮ್ಮ ಸಿದ್ದರಾಮಯ್ಯ ಕಾಣ್ತಾರೆ ಅಂತ ಎಂ ಟಿ ಬಿ ನಾಗರಾಜು ಸಿದ್ದರಾಮಯ್ಯನೇ ನಮ್ಮ ಕುಲದೇವರು ಒಂದು ಎಷ್ಟೋ ಶಾಸಕರು ಹೆಂಗೋದ್ರು ಮತ್ತಲ್ಲಿಗೆ ಏನಿದೆ ಓಪನ್ ಸೀಕ್ರೆಟ್ ಕಾಂಗ್ರೆಸ್ ಯಾವುದೇ ನಾಯಕನ ಕೇಳಿದ್ರು ಹೇಳ್ತಾರೆ ಯಾವ ಮಟ್ಟಕ್ಕೆ ಜೆ ಡಿ ಎಸ್ ಕಾಂಗ್ರೆಸ್ ಅಮಿತ್ ಸರ್ಕಾರ ಬೆಳೆ ಕಾರಣ ಆದರೂ ಇದೆ ಸಿದ್ದರಾಮಯ್ಯ ಅಂತ ಮಂಡ್ಯದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗಿದ್ದಾಗ ನಿಖಿಲ್ ಸೋಲಿಕ್ಕೆ ಸಿದ್ದರಾಮಯ್ಯ ಎಷ್ಟು ಮಟ್ಟಕ್ಕೆ ಕಾರಣ ಆದರೂ ಅಂತ ಗೊತ್ತಾಗುತ್ತೆ ಇವ್ರು ಮಾಡ್ದು ಅದೇ ಅವ್ರು ಮಾಡುದೂ ಅದೇ ನಾನು ಅದನ್ನ ಹೇಳ್ತಾ ಇರೋದು ನೀವು ಹಿಂಗೆ ಒಬ್ಬರನ್ನು ಟೀಕೆ ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ಅವ್ನು ಕಳ್ಳ ಅನ್ನೋದಾದ್ರೆ ಅವ್ನು ಲೂಟಿ ಕೂರ ಅನ್ನೋದಾದ್ರೆ ನೀವು ಏನು ಲೂಟಿ ಮಾಡಿಲ್ಲ ಅಂದ್ರೆ ಆರೋಪ ಮಾಡೋಕೆ ಸತ್ಯ ನೀವು ಆಗ ನೀವು ದೋಚಿರಿ ಅವರು ದೋಚ್ತಾರೆ ಅವರು ಕಳ್ರೆ ನೀವು ಕಳ್ರೆ ಅಂತ ಯಾಕೆ ಮಾತಾಡ್ತಿ ಜನಗಳು ಬಕ್ರಾ ಮಾಡ್ತವರ ಸಿದ್ದರಾಮಯ್ಯನವರು ಕರೆಕ್ಟ್ ಯಡಿಯೂರಪ್ಪ ಖರೀದಿ ಮಾಡಿದ್ಯಾರನ ಯಾರ ಯಾರ ಕಡೆಯವ್ರನ್ನ ಸಿದ್ದರಾಮಯ್ಯ ಎಲ್ಲಿ ದಾಖಲಾತಿಗಳೆಲ್ಲವೇ ಖರೀದಿ ಮಾಡೋಕೆ ಖರೀದಿ ಮಾಡ್ಕೊಂಡ್ರಲ್ಲ ಅವ್ರು ಹದಿನೇಳು ಜನ ಅದ್ರಲ್ಲಿ ನಿಮ್ ಶಿಷ್ಯಂದಿರವ್ರಲ್ಲ ಹೌದಾ ಗೊತ್ತಿಲ್ವಾ ಕರೆಕ್ಟ್ ಎಲೆಕ್ಷನ್ ಟೈಮ್ ಎಲ್ಲ ಬರ್ತವೆ ಯಾರ್ಯಾರು ಏನೇನ್ ಮಾಡ್ರು ಎಲ್ಲೆಲ್ಲಿ ಕಳ್ಸಿ ಏನೇನ್ ಮಾಡಿದ್ರು ಅಂತೆಲ್ಲ ಹಾಗಾಗಿ ಯಡಿಯೂರಪ್ಪ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದ ಸರ್ಕಾರ ಇವ್ರ್ ಹತ್ತು ಪರ್ಸೆಂಟ್ ಇತ್ತಂತೆ ಅವ್ರಸೆಂಟ್ ಅಂತೆಷಿಂಗ್ ಇದು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತ ಡಸ್ಟ್ ಪರ್ಸೆಂಟ್ ಸರ್ಕಾರ ಅಂತ ಮೋದಿ ಹೇಳಿದ್ರು ಕಾಂಗ್ರೆಸ್ ಹತ್ತು

ಅವನು ಹೊಡೆದಿಲ್ಲ ಅಂದ್ರೆ ನಿನ್ ತೊಂಬತ್ತು ಬೆಲೆನೇ ಇರಲಿಲ್ಲ ಕರೆಕ್ಟ್ ನಾನು ನೀವು ಕ್ರಿಕೆಟ್ ತಾನೆ ಎಕ್ಸ್ಪರ್ಟ್ ಅಲ್ವಾ ಸಿದ್ದರಾಮಯ್ಯವ್ರನ್ನ ಈ ಮಾತಿಗೆ ಅನ್ನ ಅಳ್ಸಿತ್ತು ನಾಯಿ ಕಾತಿತ್ತು ಆ ಅಳ್ಸಕ್ ಅಂತ ಗೊತ್ತಿರ್ಲಿ ಹೌದು ಅನ್ನ ಅಳ್ಸಿತ್ತಲ್ಲ ಅನ್ನ ಅಳ್ಸಕ್ ಕಾರಣ ಸಿದ್ದರಾಮಯ್ಯವರು ಕಾರಣ ನಾಯಿ ಯಡಿಯೂರಪ್ಪನ ಕಾಯ್ತಾ ಇದ್ರು ಅಂತಂದ್ರೆ ಅಳ್ಸಕ್ ಕಾರಣ ನೀವು ಆ ಅಳ್ಸಿದ್ದನ್ನ ತಿನ್ನಕ್ಕೆ ನಾಯಿ ಕಾರಣ ನೀವು ಆ ತಿಂದಿದ್ದು ಅಳಿಸಿದ್ದು ಎಲ್ಲದಲ್ಲೂ ಪಾತ್ರಧಾರಿಗಳಿವ್ರೆ ಎರಡು ಕಡೆ ಸಮಸ್ಯೆ ತಾಜ್ ವೆಷನ್ ಹೇಳ್ಬೇಕಾಗಿತ್ತು ರೀ ಕುಮಾರಸ್ವಾಮಿ ನಾವು ನಿಮ್ ಸರ್ಕಾರ ನಡೆಸಕ್ ಬೆಂಬಲ ಕೊಟ್ಟಿರೋದು ತಾಜ್ ಅಲ್ಲಿ ಕುತ್ಕೊಳ್ಳಲ್ಲ ಬನ್ನಿ ಅಂತ ಕರೆಕ್ಟ್ ಅಧಿಕಾರದಲ್ಲಿ ಮೈತ್ರಿ ಜೊತೆಲ್ಲಿದ್ದಾಗ ಏನೋ ಮಾಡಾಕಲ್ಲ ಇಲ್ವಂತೆ ಎಲ್ಲ ಮುಗಿದ್ಮೇಲೆ ಅಂತ ಇದ್ದಾಗ ಇಂದ್ರ ಚಂದ್ರ ಸುರೇಂದ್ರ ಬಂಗಾರ ಸಿಂಗಾರ ಎಲ್ಲ ಹೋದ್ಮೇಲೆ ಕಬಣ ತುಕ ತುಕಾಲಿಗಳು ಎಲ್ಲ ಸುದ್ದಿ ಚನ್ನಪಟ್ಟಣ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಅರ್ಜಿ ಹಾಕಲ್ಲ ಸೂಕ್ತ ಅಭ್ಯರ್ಥಿ ಸಿಕ್ಕಿದ್ರೆ ನಾನು ಗೆ ನಿಲ್ತಿರ್ಲಿಲ್ಲ ಇದೇ ನನ್ ಕೊನೆ ಚುನಾವಣೆ ಅಂತ ಕುಮಾರಸ್ವಾಮಿ ಅವ್ರು ಹೇಳೋರೆ ಚನ್ನಪಟ್ಟಣದ ಬಮ್ಮಲ್ ಉತ್ಸವದಲ್ಲಿ ಮಾತನಾಡಿ ನಾನು ಸಿಎಂ ಆಗಿದ್ದಾಗ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿಲ್ಲ ಪ್ರತಿನಿತ್ಯ ಹದ್ನಾರಿಂದ ಹದಿನೆಂಟು ಗಂಟೆ ಕಾಲ ಪಕ್ಷ ಸಂಘಟನೆ ಮಾಡ್ತಿದ್ದೆ ಸಹಕಾರ ಸಂಘದಲ್ಲಿ ಲೂಟಿ ನಡೆಯುತ್ತಿದೆ ಚನ್ನಪಟ್ಟಣದಲ್ಲಿ ಅಧಿಕಾರಿಗಳು ಯಾವ ರೀತಿ ನಡೆದ್ಕೊಳ್ತಿದ್ದಾರೆ ಗೊತ್ತು ಅಧಿಕಾರ ಇಲ್ಲ ಎಂದು ನಾನು ಕೂಗಿಲ್ಲ ಅಧಿಕಾರ ಸಿಕ್ಕಾಗ ದರ್ಪ ತೋರಿಲ್ಲ ಎಮ್ ಎಲ್ ಸಿ ಸಿ ಪಿ ಯೋಗೇಶ್ವರ್ ಸ್ವಾಭಿಮಾನಿ ನಡಿಗೆ ಮಾಡುತ್ತಿದ್ದಾರೆ ಪೊಳ್ಳು ಮಾತಿಗೆ ಚನ್ನಪಟ್ಟಣ ಕ್ಷೇತ್ರ ಜನರು ಸೊಪ್ಪು ಹಾಕೋದಿಲ್ಲ ನಮಗೆ ಬಿ ಜೆ ಪಿ ಎಮ್ ಎಲ್ ಸಿ ಪಿ ಯೋಗೇಶ್ವರ್ ಸರ್ಟಿಫಿಕೇಟ್ ಬೇಡ ಬಿ ಎಸ್ ಯಡಿಯೂರಪ್ಪ ವಿಧಾನಸೌಧದಲ್ಲೇ ಸರ್ಟಿಫಿಕೇಟ್ ಕೊಟ್ಟವ್ರೆ ಕೊರೋನಾ ಟೈಮಲ್ಲಿ ಎಲ್ಲೋಗಿದ್ರು ಯೋಗೇಶ್ವರ್ ಅವರು ನಮ್ಮೇಲೆ ನಾವು ಅಧಿಕಾರದಲ್ಲಿದ್ದ ಕೆಲಸ ಮಾಡಿಲ್ಲ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಒಟ್ನಲ್ಲಿ ಕೊನೆ ಚುನಾವಣೆ ಅಂತ ಹೇಳೋರೆ ಎಷ್ಟು ಸಲ ಇದು ಹ್ಞೂ ಹ್ಞೂ ಕುಮಾರಸ್ವಾಮಿ ಅವರು ಚುನಾವಣೆ ಕೊನೆ ಅಂತ ಅಂದ್ರೆ ಚುನಾವಣೆನಾಡ್ ಸಾವಿರದ ನಾಲ್ಕನೇ ಅವರು ಕುಮಾರಸ್ವಾಮಿ ಅವರು ನಾಲ್ಕು ಬಾರಿ ಅಂದ್ರೆ ರಾಜೀನಾಮೆ ಕೊಟ್ಟು ಬಹಳಷ್ಟು ಚುನಾವಣೆ ಕಾರಣ ಆಗಿದ್ದಾರೆ ಎರಡ್ ಸಾವಿರದ ನಾಲ್ಕು ಎಂ ಎಲ್ ಎಂಟು ಎಂ ಎಲ್ ಎ ಹದ್ಮೂರ್ ಎಂ ಎಲ್ ಎ ಹದಿನೆಂಟು ಎಂ ಎಲ್ ಎಂಟರಲ್ಲಿ ಎಂ ಎಲ್ ಎ ರಾಜೀನಾಮೆ ಕೊಟ್ಬಿಟ್ರು ನಾನು ಎಂ ಪಿ ಅಂತ ಎಂ ಪಿ ಆದ್ರು ಮತ್ತೆ ಇವ್ರೇನಾಯ್ತು ಎಂ ಪಿ ಆಗಿದ್ರಲ್ಲ ಹದ್ಮೂರ್ ಲ ಎಂ ಪಿ ರಾಜೀನಾಮೆ ಕೊಟ್ಬಿಟ್ಟು ಎಂ ಎಲ್ ಆಗ್ಬಿಟ್ರು ಸೊ ಹಲವು ಬೈ ಎಲೆಕ್ಷನ್ ಗಳಿಗೆ ಕಾರಣ ಕೂಡ ಆದ್ರು ಕಡೆ ಸೂಕ್ತ ಅಭ್ಯರ್ಥಿ ಇದ್ರೆ ಕನಕ್ಪುರದಲ್ಲಿ ನಿಲ್ಲಿಸುತ್ತಿದೆ ಸಮಸ್ಯೆ ಎಲ್ಲ ರಿಸಲ್ಟ್ ಈಗ ಏನು ಇಲ್ಲ ಈಗ ಅವತ್ತು ಲಾಸ್ಟ್ ಟೈಮ್ ಹಂಗೆ ಚನ್ನಪಣ್ಣದಲ್ಲಿ ಇಲ್ಲ ಅನ್ಕೊಂಡ್ ಎರಡ್ ಕಡೆ ನಿಂತ್ಕೊಂಡ್ರಲ್ಲ ಹಂಗೆ ರಾಮನಗರ ಒಂದು ಅಲ್ಲ ಚನ್ನಪಟ್ಟಣ ಒಂದು ಕನಕಪುರ ಹೇಳ್ಬೋದು ಆಮೇಲೆ ಕನಕಪುರ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಕುಮಾರ್ ಸ್ವಾಮಿ ಗೆದ್ದ ಮೇಲೆ ಚನ್ಪಣ್ಣ ರಾಜೀನಾಮೆ ಕೊಪ್ಪ ಅನೀತಾ ಕುಮಾರಸ್ವಾಮಿ ಅವ್ರನ್ನ ಜೈಮುತ್ತೂರ್ನ ಗೆಲ್ಸ್ಕೋಬಹುದು ಕಳೆದ ಬಾರಿ ಹೆಂಗೆ ಆಯ್ತಲ್ಲ ಸೂಕ್ತ ಅಭ್ಯರ್ಥಿ ಇಲ್ಲ ಅಂದ್ರೆ ಹಾಕ್ಬಹುದು ಎರಡ್ ಕಡೆ ಅದಕ್ಕೆ ಏನಂತೆ ಲಾಸ್ಟ್ ಟೈಮ್ ಹಾಕಿದ್ರಲ್ಲ ಅಂಡ್ ಯೋಗೇಶ್ವರ್ ಬಗ್ಗೆ ಮಾತನಾಡಿದ್ದಾರೆ ಪಾದಯಾತ್ರೆ ಅಂತ ರಾಜಕಾರಣ ಎಲ್ಲರೂ ರಾಜಕಾರಣ ಮಾಡ್ತಿರ್ತಾರೆ ಅವರು ಕೂಡ ನಾನು ಮನೆ ಮಗ ಕುಮಾರಸ್ವಾಮಿ ಚನ್ನಪಟ್ಟಣದವರೆಲ್ಲ ರಾಮನಗರ ಜಿಲ್ಲೆಯವರೇ ಅಲ್ಲ ಅವರು ರಾಮನಗರ ಅವರು ಹಾಸನ ಜಿಲ್ಲೆಯವರು ನಾನಿನ್ ಲೋಕಲ್ ನಾನು ಇರ್ತೀನಿ ನನಗೊಂದು ಅವಕಾಶ ಮಾಡಿ ಅಂತ ಕೇಳ್ಕೊಂಡು ಅವರು ಹೋಗ್ತಾವ್ರೆ ಅವರು ಸಿ ಎಂ ಆಗ್ತೀನಿ ಅಂತ ಯೋಗೇಶ್ವರ್ ಕೂಡ ಹೊರಟವ್ರೆ ಅಂತ ಯಾಕೆ ಎಲ್ರಿಗೂ ಯಾರ್ಯಾರು ತಾಕತ್ತೈತೆ ಅವರೆಲ್ಲ ಸಿ ಎಂ ಆಗ್ಬೋದು ಅದರಲ್ಲೇನು ಈ ಬೊಮ್ಮಾಯಿ ಅಂತವ್ರೆ ಸಿಎಂ ಆಗಿಲ್ವಾ ಕೆ ಎಂ ಎಫ್ ಅಧ್ಯಕ್ಷ ಆಗಬೇಕು ಅಂತ ನಿಂತ್ಕೊಂಡು ಅದು ಸಿಗದೆ ಬೇಜಾರಾದಂಥ ಡಿ ವಿ ಸದಾನಂದ ಗೌಡರು ಸಿ ಎಂ ಆಗಿಲ್ವಾ ಹೌದು ಫಸ್ಟ್ ಟೈಮ್ ಎಮ್ ಎಲ್ ಎಂಥ ಕುಮಾರಸ್ವಾಮಿ ಅವರ ಸಿ ಎಂ ಆಗಲಿಲ್ವಾ ಕರೆಕ್ಟ್ ಹಾಗಾಗಿ ಯಾರು ಬೇಕಾದ್ರು ಸಿ ಎಂ ಆಗ್ಬೋದು ಅಂದ್ರೆ ಕೆಪಾಸಿಟಿ ಇರಬೇಕು ಕೆಪಾಸಿಟಿ ಇದೆ ಯಾರಿಗಿದೆ ಆಗ್ತಾರೆ ಈಗ ಯೋಗೇಶ್ ಅವ್ರಿಗೆ ಸರ್ಕಾರ ಬೆಳಸೋ ಕೆಪಾಸಿಟಿ ಐತೆ ಅಂದ್ರೆ ಸರ್ಕಾರ ಮಾಡೋಕ್ಕೂ ಕೆಪಾಸಿಟಿ ಇರ್ಬೋದೇನೋ ಹೌದು ಅಲ್ವಾ ಬರೀ ಬೀಳ್ಸೋದು ಯಾರ ಏನಪ್ಪ ಚಕ್ರ ವಿಹನ ಭೇದಿಸೋದು ಗೊತ್ತು ಹೊರಗಡೆ ಬರೋಕೆ ಗೊತ್ತಿಲ್ಲ ಅಂತ ಹೌದು ಅಭಿಮಾನ್ಯು ಅಭಿಮಾನ್ಯು ಯೋಗೇಶ್ವರ್ ಅಭಿಮಾನ್ಯುನು ಈಗ ಅವರು ಸರ್ಕಾರ ಬೇಳ್ಸಿದ್ರು ಅಂದ್ರೆ ಸರ್ಕಾರ ಬೇಸಿದ್ರು ಈಗ ಸರ್ಕಾರ ಮಿನಿಸ್ಟರ್ ಆಗಕ್ಕಲಿಲ್ಲ ಪಾಪ ಅವರು ಸೊ ನೋಡ್ಬೇಕೀಗ ಯೋಗೇಶ್ವರ್ ಅಭಿಮನ್ಯುನು ಏನೊಂದು ಗೊತ್ತಾಗುತ್ತೆ ಬಟ್ ಕುಮಾರಸ್ವಾಮಿ ಅವರು ಕಡೆ ಚುನಾವಣೆ ಅಂತ ಹೇಳ್ತಾರೆ ಬೇಸರದ ಸಂಗತಿ ಯಾಕಂದ್ರೆ ಕುಮಾರಸ್ವಾಮಿ ಇನ್ನೊಂದು ಪಾರ್ಟಿನ ಗಟ್ಟಿಯಾಗಿ ಕಟ್ಟಬೇಕು ಅಂತ ಓಡಾಡ್ತಾವ್ರೆ ನೋಡ್ಬೇಕು ಈಗ ಸಿದ್ದರಾಮಯ್ಯ ಅವ್ರ ಸರ್ ಕಡೆ ಚುನಾವಣೆ ನಿಂತ್ಕೊತಾ ಇಲ್ವೇ ರಮೇಶ್ ಕುಮಾರ್ ಕಡೆದು ಕಡೆದು ಅಂತ ಒಳಸರ್ ನಿಂತಿಲ್ವೇ ಹೌದು ಏನು ಮಾಡೋಕ್ಕಾಗಲ್ಲ ಅದೊಂದು ಸ್ವಲ್ಪ ಬೇಜಾರಾದಾಗ ಹಂಗೆ ಹೇಳ್ತಾರೆ ಕುಮಾರಸ್ವಾಮಿ ಬಟ್ ನೆಕ್ಸ್ಟ್ ಅವ್ರು ಚುನಾವಣೆ ಆ ಥರ ಏನಿಲ್ಲ ದೊಡ್ಡಬಳ್ಳಾಪುರದಲ್ಲಿ ಆಂಬುಲೆನ್ಸ್ ಸೇವೆ ಅಸ್ತವ್ಯಸ್ತವಾಗಿದ್ದು ಆಂಬುಲೆನ್ಸ್ ಸೇವೆ ಸರಿಯಾಗಿ ದೊರೆಯದೆ ಜನರು ಪರದಾಡ್ತಿದ್ದಾರೆ ಎಂದು ಜೆಡಿಎಸ್ ಆರೋಪಿಸಿದೆ ಈ ಬಗ್ಗೆ ಸಣ್ಣ ಟ್ವೀಟ್ ಮಾಡಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಆರೋಗ್ಯ ಸಚಿವರನ್ನ ಮೋಜುಗಾರ ಸೊಗಸುಗಾರ ಎಂದು ಅಲ್ಲದೆ ದೊಡ್ಡಬಳ್ಳಾಪುರ ಉತ್ಸವವನ್ನು ಮುಂದಿಟ್ಟುಕೊಂಡು ಟೀಕಿಸಿದ ದಳಪಕ್ಷ ಉತ್ಸವಗಳನ್ನು ಮಾಡಲು ಸಮಯ ಶಕ್ತಿ ಮೈಸಿಲಿಟ್ಟು ಆರೋಗ್ಯ ಸೇವೆ ಮರ್ತಿದ್ದಾರೆ ಅಂತ ಹೇಳಿದೆ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಲ್ಲಿ ಮತ್ತೆ ಮಾಡ್ತಾವ್ರೆ ಅಂತ ಏನೋ ಟ್ವೀಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಹೌದು ಹೌದು ಅದು ಒಂದು ಆರೋಗ್ಯ ಸಚಿವ ತನ್ನ ಉಸ್ತುವಾರಿ ಜಿಲ್ಲೆ ಅವ್ರ ಜಿಲ್ಲೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಆಂಬುಲೆನ್ಸ್ಗಳು ಇಲ್ಲ ಅಂತಂದ್ರೆ ಪಾಪ ಬಹಳ ದುರಂತ ಇದು ಆಮೇಲೆ ಇವರು ಕೆ ಪಿ ಬಚ್ಚೇಗೌಡ ಹೇಳೋರೆ ಸುಧಾಕರ್ ನೀಡುವ ಸೀರೆ ಕುಕ್ಕರ್ ಮಿಕ್ಸಿ ಸ್ಟೌವ್ಗಳಿಗೆ ಮತದಾರರು ಮರಳಾಗಬೇಡಿ ಅವರು ಮತ ಪಡೆಯುವ ಉದ್ದೇಶದಿಂದ ಈ ತಂತ್ರಗಾರಿಕೆಯನ್ನು ಬಳಸಿ ಜನತೆಗೆ ಮಂಕು ಬೋಧಿ ಹರಚುವ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಮುಂಬರುವ ಚುನಾವಣೆ ಅವರು ತಕ್ಕ ಪಾಠ ಕಲಿಸಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ ಕೆ ಪಿ ಬಚ್ಚೇಗೌಡರು ಚಿಕ್ಕಬಳ್ಳಾಪುರ ಜೆ ಡಿ ಸುಧಾಕರ್ ಆರೋಗ್ಯ ಸಚಿವರು ಒಂದು ರೀತಿ ಸೆಕೆಂಡ್ ಸಿ ಎಂ ಇದ್ದಂಗೆ ಅವರೇ ಕರ್ನಾಟಕದಲ್ಲಿ ಅಂದರೆ ಬೊಮ್ಮಾಯಿಯವ್ರನ್ನ ಕಂಪ್ಲೀಟ್ ಇಟ್ಟದಲ್ಲಿ ಇಟ್ಕೊಂಡು ಚ ನೀಟಾಗಿ ಸರ್ಕಾರ ನಡೆಸ್ತವ್ರೆ ಒಂದು ಅವರು ಸಿ ಎಂ ನಾಟ್ ಒನ್ಲಿ ಯೋಗೇಶ್ವರ್ ಅಷ್ಟೇ ಅಲ್ಲ ಇವರು ಸಿ ಎಂ ಆಗಬೇಕು ಅಂತವ್ರು ನೆಕ್ಸ್ಟು ಹೌದು ಸುಧಾಕರ್ ಅವರು ನೋಡಬೇಕೇನಾಗತ್ತೆ ಅಂತ ಬಟ್ ದುರಂತ ಭಾರಿ ಮೆಚ್ಚುಗೆಗೆ ಪಾತ್ರ ಆಗಿದ್ದೀನಿ ಅಂತ ಟಿ ವಿಲಿ ಅಡ್ವರ್ಟೈಸ್ ಕೊಟ್ಕೊಂಡು ಫುಲ್ಲು ಸಾಧನೆ ಅಂತ ಹೇಳುವಂಥ ಸುಧಾಕರ್ ಅವರು ಅವರು ಉಸ್ತುವಾರಿ ಜಿಲ್ಲೆಯಲ್ಲಿ ಸರಿ ಇಲ್ಲ ಅಂತಿದೆಲ್ಲ ನೋಡ್ಬೇಕು ಅದನ್ನು ಇಲ್ಲಾಂದ್ರೆ ಪ್ರೂವ್ ಮಾಡಬೇಕು ಆಂಬುಲೆನ್ಸ್ ಫೋಟೋ ಹಾಕ್ಬಿಟ್ಟು ಸುಧಾಕರ್ ಟ್ವೀಟ್ ಮಾಡಬೇಕು ನಾಳೆಗೆ ಎಸ್ ಕಮಾನ್ ಜೆ ಡಿ ಆರ್ ಜೆ ಡಿ ಎಸ್ ಫ್ರೆಂಡ್ಸ್ ನೋಡಿ ಇಲ್ಲಿ ನಾವೇ ಆ್ಯಂಬುಲೆನ್ಸ್ ಅಂತ ತೋರಿಸ್ಬೇಕು ಕರೆಕ್ಟ್ ನೆಕ್ಸ್ಟ್ ಮುಂದಿನ ಸುದ್ದಿ ಮುಂದಿನ ಸುದ್ದಿ ಎ ಟಿ ರಾಮಸ್ವಾಮಿ ಅವರು ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ ಎಲ್ಲಿವರೆಗೂ ಹೇಳಿ ಅನ್ಯಾಯ ಭೂಮಿ ಮಟ್ಟದವರೆಗೂ ಬಾಗ್ಬೋದು ಅದಕ್ಕಿಂತ ಕೆಳಗೆ ಬಾಗಬೇಕಾಗುತ್ತಾ ಮನೆ ಒಳಗೆ ಕರೆದು ಕೂರಿಸಿ ಮಾತನಾಡುವ ಸ್ಥಿತಿ ಕೂಡ ಇಲ್ಲ ಹಾಸನದಲ್ಲಿ ಗುಲಾಮಗಿರಿ ಇದೆ ಕೈ ಕಟ್ಟಿ ನಿಲ್ಲಬೇಕು ಆದಿ ಇರೋದಕ್ಕೆ ಅಂತ್ಯ ಇದ್ದೇ ಇರುತ್ತೆ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಿದ್ದಾರೆ ಅವರೇ ರಾಜಕೀಯ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಾಗ ಏನಿದೆ ಎಂದು ಅರ್ಕುಲ್ಗುಡ್ ಕ್ಷೇತ್ರದ ಶಾಸಕ ಜೆ ಡಿ ಎಸ್ನ ಎ ಟಿ ರಾಮಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ ಅರ್ಕುಲ್ಗೂಡ್ನಲ್ಲಿ ಒಬ್ಬರು ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡು ತಿರುಗ್ತಾವ್ರೆ ಇನ್ನೂ ಕೂಡ ಯಾವುದೂ ಅಫಿಷಿಯಲ್ ಆಗಿಲ್ಲ ಇಂಥ ಸಂದರ್ಭದಲ್ಲಿ ಕಳೆದ ಲೋಕಸಭಾ ಚುನಾವಣೆ ಮೆನ್ಷನ್ ಮಾಡಿದ್ದಾರೆ ರೇವಣ್ಣ ಅನುಮತಿ ಇಲ್ಲದೆ ಇದೆಲ್ಲವೂ ನಡೆಯಲು ಸಾಧ್ಯವೇ ಲೋಕಸಭೆ ಅಭ್ಯರ್ಥಿ ಆಯ್ಕೆ ಮಾಡುವಾಗ ಪ್ರಜ್ವಲ್ ಹೆಸರೇ ಇರಲಿಲ್ಲ ಕಾರಣ ದೇವೇಗೌಡರು ಚುನಾವಣೆಗೆ ಸ್ಪರ್ಧಿಸಲ್ಲ ಎಂದು ಹೇಳಿರಲಿಲ್ಲ ಪ್ರಜ್ವಲ್ ಹೆಸರು ಹೇಳಿದ್ದಕ್ಕೆ ಅಂದಿನಿಂದ ನನ್ನ ಮೇಲೆ ದ್ವೇಷ ಶುರುವಾಯಿತು ಹಿರಿಯ ಮುತ್ಸದಿಯನ್ನೇ ಮನೆ ಜಿಲ್ಲೆಯಿಂದ ಆಚೆ ಕಳಿಸ್ತಾ ಇವರು ಇನ್ನು ಇವರ ಮನ್ ಮುಂದೆ ನಾನು ಯಾವ ಲೆಕ್ಕ ಈಗಲೂ ಆ ಹಿರಿಯ ಜೀವ ನೋವಿನಿಂದ ನರಳಾಡ್ತಿದೆ ಎಂದು ಹೆಚ್ ಡಿ ರೇವಣ್ಣ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಅಲ್ಲದೆ ಸ್ವರೂಪ ರಾಜಕೀಯ ಭವಿಷ್ಯದ ಜೊತೆ ಜೆ ಡಿ ಎಸ್ ಆಟ ಆಡ್ತಾ ಇದೆ ಅಂತ ಕೂಡ ಇಡೀ ರಾಜಕಾರಣದ ಇದರಲ್ಲಿ ಜಿಲ್ಲೆ ನೋಡಿದ್ರೆ ಆಸನ ಬಹಳಷ್ಟು ಸೌಂಡ್ ಆಗ್ತದೆ ಯಾಕಂದ್ರೆ ಹಾಸನ ಕ್ಷೇತ್ರಕ್ಕೆ ರೇವಣ್ಣ ಬರ್ತಾರ ಭವಾನಿ ಬರ್ತಾರ ಅಂತ ಕುಮಾರಸ್ವಾಮಿ ಇಲ್ಲ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತ ಅಂತ ಪರವಾಗಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಎ ಟಿ ರಾಮ್ ಸ್ವಾಮಿ ಗುಲಾಮಗಿರಿ ಗುಲಾಮಗಿರಿ ದೇವೇಗೌಡರು ಆಚಕ ಹಾಕಿದ್ರು ಜಿಲ್ಲೆಯಿಂದ ಮನೆಯಿಂದ ಆಚಕ ಹಾಕಿದ್ರು ಗಂಭೀರ ಆರೋಪ ಇದು ಹೌದು ಹೌದು ಜಿಲ್ಲೆಯ ರಾಜಕಾರಣದಿಂದ ಆಚಕ ಹಾಕಿದ್ರು ಮನೆಯಿಂದ ಅದೇನೋ ಅದು ಸೆಕೆಂಡ್ರಿ ಮನೆ ಹಾಸನ ಎಂಬ ಮನೆಯಿಂದ ಹಾಕಿರ್ಬೋದು ಸೆಕೆಂಡ್ರಿ ಅಂಡ್ ಹೇಳ್ನೇದು ವಿನಾಶಕಾಲೇ ವಿಪರೀತ ಬುದ್ಧಿ ಈ ದೇಶದ ಜನ ಈ ದೇಶದ ಹೆಂಗಾರ ಹಾಳಾಗೋಗ್ಲಿ ಈ ರಾಜ್ಯ ಅದು ಹಾಳಾಗೋಗ್ಲಿ ಹಾಸನ ಜಿಲ್ಲೆಯ ಜನ ರೇವಣ್ಣ ಅವ್ರನ್ನು ಸೋಲ್ಸವ್ರೆ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ದೊಡ್ಡೇಗೌಡರು ಹಾಸನ ಹೊಳೆನಸಿಪುರದಲ್ಲಿ ಆ ದೇವೇಗೌಡರು ಸಹ ಎಂಬತ್ತೊಂಬತ್ತರ ಪುಟ್ಸಾಮಗೌಡ್ರು ಸೋಲ್ಸಿದ್ರು ಪುಟ್ಸಾಮ್ಗೌಡರು ತೊಂಬತ್ತೊಂಬತ್ತರ ಲೋಕಸಭೆಯಲ್ಲಿ ಸೋಲ್ಸಿದ್ರು ಹಾಗೆ ಇಲ್ಲಿ ಯಾರು ಸುಪ್ರೀಂ ಅಲ್ಲ ಜನ ಸುಪ್ರೀಂ ಟೈಮ್ ಬಂದಾಗ ಎಲ್ಲ ಪಾರಪತ್ಯಕ್ಕೆ ಎಲ್ಲಾ ಪಾಳೆಗಾರಿಕೆಗೆ ಅಂತ್ಯ ಐತೆ ಎ ಟಿ ರಾಮಸ್ವಾಮಿ ಅವರೇನು ಇವತ್ ಯಾಕೆ ಮಾತಾಡ್ತಾವ್ರೆ ಅವತ್ತೆ ಬಿಸಾಕ್ಬೇಕಾಗಿತ್ತು ನಿಮ್ಮ ಈ ದುರಹಂಕಾರಕ್ಕೆ ಈ ದರ್ಪಕ್ಕೆ ಬಗ್ಗ ಮಗ ನಾನಲ್ಲ ಇವೆಲ್ಲ ನಡೆಯಲ್ಲ ಯಾವ ಯಾವೊಬ್ಬನು ಸಹ ಮನೆ ಹಾಳಲ್ಲ ಹೌದು ಅದ್ರಲ್ಲಿ ಶಾಸಕರ ಹೆಂಗ್ ಹೇಳ್ಬೇಕು ಇದ್ದಾಗ ಯಾಕೆನೂ ಮಾತಾಡ್ಲಿಲ್ಲ ಮೌನ ಅವತ್ತ ಯಾಕೆ ಮೌನ ಅಂದ್ರೆ ಸಮ್ಮತಿ ಇತ್ತು ಕೆಲ ಒಪ್ಕೊಂಡಿದ್ರಿ ನೀವ್ರ ಅಂತ ಹೌದು ಸೊ ಇವತ್ತೇನು ಏನ್ ಮಂಜು ಟಿಕೆಟ್ ಅಂತ ಬಹುತೇಕ ಫಿಕ್ಸ್ ಆಗ ಗುಡಾಡ್ತವ್ರವರು ಹ್ಞೂ ನಾನು ಕೇಳೋದು ಎ ಟಿ ರಾಮಸ್ವಾಮಿ ಅವರು ಜೆಡಿಎಸ್ ಶಾಸಕರು ಏನೋ ಚುನಾವಣೆ ಬೇಡ ಅಂತ ಸ್ವಲ್ಪ ಸೈಲೆಂಟ್ ಆಗಿದ್ರು ಈ ಸಲ ಕಡೆದಾಗ ಆಕ್ಟಿವ್ ಆದ್ರು ಜೆ ಡಿ ಎಸ್ ಶಾಸಕರೇ ಇದ್ದಾರೆ ಅವ್ರನ್ನ ನಿಲ್ಸಿ ಇರೋ ಸಮಸ್ಯೆ ಎಲ್ಲ ಬಗೆಹರಿಸ್ಕೋಬೋದಿತ್ತು ಜೆ ಡಿ ಎಸ್ ಇದ್ದ ಜಾಗದಲ್ಲಿ ಮತ್ತೊಬ್ಬರನ್ನ ಬಂದು ಅಭ್ಯರ್ಥಿ ಮಾಡೋ ಅವಶ್ಯಕತೆ ಇವರು ಕೂಡ ಬಂದು ಪಾರ್ಟಿ ಲೋಗೋ ಮೇಲೆ ಕೆಲಸ ಮಾಡಬೇಕಾಗಿತ್ತು ಇವರು ತಪ್ಪಿದ್ರು ನಾನು ಅದಕ್ಕೆ ಕೇಳಿದೆ ನಿಮ್ ಆಕ್ರೋಶ ಇದ್ರೆ ಸಿಟ್ಟಿದ್ರೆ ಬೇಜಾರಿದ್ರೆ ಅವತ್ತೇ ಬಹಿರಂಗವಾಗಿ ಮಾತಾಡ್ಬೇಕಾಯ್ತು ಹ್ಮ್ ಇಲ್ಲಿವರೆಗೆ ಯಾಕೆ ಕುತ್ಕೊಂಡಿದ್ರಿ ಹ್ಮ್ ಮತ್ತೊಂದ್ ಕಡೆ ಇದು ಜಿಟಿ ದೇವೇಗೌಡರು ಫಾರ್ಮುಲಾ ಅಂತ ಕೂಡ ಚರ್ಚೆ ಆಗುತ್ತೆ ಅಪ್ಪ ಮಗ ಇಬ್ರು ನೆಡ್ಕೋಬೇಕು ಅಂತ ಬಟ್ ಅಲ್ಲಿ ಗೌಡ ಬರಕ್ ರೆಡಿ ಇಲ್ಲ ಅದು ಕೂಡ ಉಲ್ಟಾ ಆಗ್ಬೋದು ಈ ಯಾವ ಫಾರ್ಮುಲಾ ಇದೇ ಜಿಟಿ ದೇವೇಗೌಡ್ರು ದೇವೇಗೌಡರು ಆಗಿದ್ರೆ ಕಾಂಗ್ರೆಸ್ಗೋ ಬಿಜೆಪಿ ಸೇರ್ಕಂಡಿರೋ ಅಲ್ಲೇನೋ ಒನ್ ಪ್ಲಸ್ ಒಂದು ಕೊಟ್ಟಿಲ್ಲ ಅಂತ ಇಲ್ಲಿ ಜೆಡಿಎಸ್ ಅಲ್ಲಿ ಉಳ್ಕೊಂಡವ್ರೆ ಕಣ್ಣೀರ್ ಹಾಕೊಂಡು ಅವೆಲ್ಲ ಕತೆಗಳೆಲ್ಲ ಫಾರ್ಮುಲಾ ಇಲ್ಲ ಇಲ್ಲ ಮಂತರ್ಗೌಡಂಗ್ ರಾಜಕೀಯ ಭವಿಷ್ಯದ ಬಗ್ಗೆ ಅರಿವಿದೆ ಮಂತಾರ್ಗೌಡ ಜೆಡಿಎಸ್ ಗಿಂತ ಕಾಂಗ್ರೆಸ್ ಎಲ್ಲ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಮನುಷ್ಯ ಅವ್ರ ಅಪ್ಪನ್ ಬಿಟ್ಟು ಸ್ವಂತ ಕೆಲಸ ಮಾಡ್ಕೊಂಡು ನಿಂತವ್ರಲ್ಲಿ ಮಂತಾರ್ಗೌಡ ಮಡಚೇರಿ ಹಾ ಸೊ ಇವು ಕತೆಗಳಿ ಫಾರ್ಮುಲಾ ಗಿರ್ಮುಲಾ ಎಲ್ಲ ಇಲ್ಲ ಐತೆ ಜಿ ಟಿ ದೇವೇಗೌಡರು ಹುಣ್ಸೂರಲ್ಲಿ ಅವ್ರ ಮಗ ಹರೀಶ್ ಗೌಡ ಗೆದ್ಬಿಡ್ತೀವಿ ಅಂತ ಕಾನ್ಫಿಡೆನ್ಸ್ ಹೇಳ್ತಾರ ಬೈಟಿಲ್ವಾ ಇಲ್ವಾ ಚಾಮುಂಡೇಶ್ವರಿ ಕಾಂಗ್ರೆಸ್ ಅವರು ಇನ್ನೂ ಟಿಕೆಟ್ ಮಾಡಿಲ್ಲ ಓಕೆ ನಿರಾಳ ಹೌದು

ಸೂರಜ್ ತೊಂದ್ರೆ ಕೊಡ್ತಾವ್ರೆ ಒಳ್ಳೆ ನಡೆಸಿ ಶ್ರವಣ ಬೆಳಗುಳದಲ್ಲಿ ಲಿಂಗೇಶ್ ಗೆ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ಭವಾನಿ ಬಂದ್ಬಿಡ್ತಾರೆ ಅಂತ ಅವ್ರಿಗೂ ಆತಂಕ ಇತ್ತು ಬೇಲೂರಲ್ಲಿ ಅಲ್ವಾ ಸೊ ಇವೆಲ್ಲ ಸ್ವರೂಪಕ್ಕೆ ಕಲ್ ತೊಂದರೆ ಕೊಡ್ತಾವ್ರೆ ಇದೆ ನಿಜವಾಗಿಯೂ ರೇವಣ್ಣ ಫ್ಯಾಮಿಲಿ ಅವರು ತೊಂದರೆ ಕೊಡ್ತಿದೆ ಅವ್ರ ಕಾರ್ಯಕರ್ತರಿಗೆ ಅವರು ಇದಕ್ಕೆ ಜನ ಉಲ್ಟಾ ಓಟ್ ಹಾಕ್ತಾರೆ ಗೆಲ್ಸದೇ ಇಲ್ಲ ಅವ್ರನ್ನ ಹೌದು ಶ್ರೇಯಸ್ ಪಟೇಲ್ ಇಂಟ್ರಿ ಕೊಟ್ಟು ಹೇಳಿ ಬಳೆ ನಾನು ಅಭಿವೃದ್ಧಿನೇ ಆಗಿಲ್ಲ ಶಿವಣ್ಣ ಅವು ಇವು ಹೇಳಿದ್ರು ಅಭಿವೃದ್ಧಿ ಮಾಡಿಲ್ಲ ಅಹಂಕಾರ ದುರಹಂಕಾರ ದರ್ಪ ದೌರ್ಜನ್ಯ ಮಾಡ್ತಾರೆ ಜನ ಪಾಠ ಕಲಿಸ್ತಾರೆ ಒಳ್ಳೆ ಕಥೆ ಆಯ್ತಲ್ಲ ಜನ ದಾಡ್ರ ಇವರೆಲ್ಲಾ ಹೇಳದ್ ಈ ಆರೋಪಗಳಿಗೆಲ್ಲೂ ಉತ್ತರ ಯಾವ್ದು ಅಂದ್ರೆ ಚುನಾವಣೆನೆ ಮತದಾರ ಪ್ರಭುಗಳೇ ಉತ್ತರ ಕೊಡಬೇಕು ಕೊಡ್ತಾರೆ ಹಂಗೇನಾರು ಇತ್ತು ಅಂದ್ರೆ ಇನ್ನು ಮುಂದಿಂದು ರಾಜ್ಯ ರಾಜಕಾರಣದಲ್ಲಿ ವಿಧಾನಸಭೆ ಚುನಾವಣೆ ಕಾವು ಹೆಚ್ಚಾಗ್ತಿದೆ ರಾಜ್ಯದ ಪ್ರಮುಖ ಪಕ್ಷಗಳು ಯಾತ್ರೆಗಳ ಮೂಲಕ ಮತದಾರರಲ್ಲಿ ಹೋಗಿ ಮತ ಯಾಚಿಸ್ತಾ ಸದ್ಯ ಕೇರ್ಪೇಟೆ ಶ್ರೀರಂಗಪಟ್ಣ ಐತಿಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಸರ್ದಿಯಾಗಿದ್ದು ದಳಪತಿಗಳ ಭದ್ರಕೋಟೆಯಲ್ಲಿ ಒಳಬೇಗುದಿ ಸ್ಫೋಟಗೊಂಡಿದೆ ಹಾಲಿ ಶಾಸಕ ಟಿಕೆಟ್ ಘೋಷಿತ ಅಭ್ಯರ್ಥಿ ಎಂ ಶ್ರೀನಿವಾಸ್ ವಿರುದ್ಧ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅಲ್ಲಿ ಮನ್ಮೂಲ್ ಅಧ್ಯಕ್ಷ ಬಿಆರ್ ರಾಮಚಂದ್ರ ಸೆರೆದಿದ್ದಾರೆ ಒಂದೆಡೆ ಎಂ ಶ್ರೀನಿವಾಸ್ ಪ್ರಚಾರ ನಡೆಸುತ್ತಿದ್ದರೆ ಮತ್ತೊಂದೆಡೆ ರಾಮಚಂದ್ರ ಪ್ರತ್ಯೇಕವಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಆದರೆ ಈಗಾಗಲೇ ಎಂ ಶ್ರೀನಿವಾಸ್ಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಮಾಡಿದರೂ ಕೂಡ ರಾಮಚಂದ್ರ ಪತ್ನಿಯಿಂದ ಪ್ರತ್ಯೇಕ ಪ್ರಚಾರ ಮಾಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿ ಬದಲಾವಣೆ ಆಗುತ್ತೆ ಎಂಬ ಭರವಸೆ ಮೇಲೆ ರಾಮಚಂದ್ರ ಬೆಂಬಲಿಗರು ಪ್ರತ್ಯೇಕ ಪ್ರಚಾರಕ್ಕೆ ಇಳಿದಿದ್ದಾರೆ ಟಿಕೆಟ್ ಕೈ ತಪ್ಪಿದೆ ಪಕ್ಷಿತರಾಗಿ ಅಕಡಕ್ಕೆಳಿಯಲು ತೆರೆ ತೆರೆಮರೆಯಲ್ಲಿ ಕಸರತ್ತು ಕೂಡ ಮಾಡಲಾಗ್ತಿದೆ ಸದ್ಯ ಸಂಗತಿಗಳಿಂದ ಜೆಡಿಎಸ್ ಭದ್ರಕೋಟೆಯಲ್ಲಿ ಬಂಡಾಯದ ಹೊಗೆ ಬುಗಿಲಿದ್ದು ದಳಪತಿಗಳಿಗೆ ಬಂಡಾಯ ನಾಯಕರ ನಡೆ ತಲೆನೋವು ಆಗಿಸಿದೆ ಅಂದ್ರೆ ಭರವಸೆ ಮೇಲೆ ಹೋಗ್ತಾರೆ ಸಿಗುತ್ತೆ ಅಂತ ಜೆಡಿಎಸ್ ಅಲ್ಲಿ ಪಟ್ಟಿ ಘೋಷಣೆ ಆದ್ಮೇಲೆ ಬದ್ಲಾಗತ್ತೆ ಅನ್ನೋದೇ ಇಲ್ವಾ ಆಗಲ್ಲ ಅಂತ ಏನಿಲ್ವಲ್ಲ ಎಷ್ಟೋ ಸರ್ ಬದಲಾವಟ್ಟಿದೆ ಬಿ ಫಾರ್ಮ್ ಸಿ ಫಾರ್ಮ್ಗೆ ಮರ್ಯಾದೆ ಸಿಕ್ಕಿರೋದೇ ಸಿ ಫಾರ್ಮ್ಗೆ ಜೆಡಿಎಸ್ ಇಂದ ಸೊ ಹೀಗಾಗಿ ಬೆಲವೂ ಕೂಡ ಇದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಏನ್ ಬೇಕಾದ್ರೂ ಆಗ್ಬಹುದು ಆಮೇಲೆ ಅವರು ಬಂಡವಾಳ ಹಾಕೊಂಡಿದ್ರು ಚುನಾವಣೆಗೆ ಇದೊಂಥರ ಬಿಸ್ನೆಸ್ ಓಡಾಡಿದ್ರು ಶ್ರಮ ಹಾಕಿದ್ರು ಸೇವೆ ಮಾಡಿದ್ರು ಸೆಕೆಂಡ್ರಿ ಇನ್ವೆಸ್ಟ್ ಮಾಡಿದಾರೆ ಚುನಾವಣೆಗೆ ಯಾರು ಬಿಸ್ನೆಸ್ ಲಾಸ್ ಲಾಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ರಾಮಚಂದ್ರ ಯಾತ್ರೆ ಗೀತ್ರೆ ಶಂಭು ಯಾತ್ರೆ ಎಲ್ಲ ಕಳಿಸಿ ಜೋರಾಗಿ ಇದು ಮಾಡ್ಕೊಂಡವ್ರೆ ಎಲ್ಲೋ ಇತ್ತಾರೆ ಸಗ ಈ ಕಡೆಗೆ ನಾ ದಿನ ನಾಮಿನೇಷನ್ ಸಲ್ಲಿಕೆವರೆಗೂ ಇವರಿಗೆಲ್ಲ ಲಾಭ ಇದಿದೆ ಆಶಾವಾದಿಗಳು ನೋಡೋಣ ಬಟ್ ಎಂ ಶ್ರೀನಿವಾಸ್ ನಮ್ಮ ಟಿಕೆಟ್ ಅಂತ ಅವರು ಅವರು ಅಳಿಯ ಯೋಗೇಶ್ ಎಲ್ಲ ಓಡಾಡ್ತಿದ್ದಾರೆ ಘೋಷಣೆ ಆಗಿದಿಲ್ಲ ಟಿಕೆಟ್ ಹೌದು ಇನ್ನು ಬಿ ಫಾರ್ಮ್ ಕೊಟ್ಟಿಲ್ಲ ಅಷ್ಟೇ ಅನ್ನೋದು ಬಿಟ್ಟರೆ ಟಿಕೆಟ್ ಘೋಷಣೆ ಆಗಿದೆ ರಾಮ್ಚಂದ್ರ ನಂಗೆ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಯಾಕೆ ನಂಬಿಕೆ ಇಟ್ಕೊಬಾರ್ದೇನೋ ವಿಶ್ವಾಸ ಇರಬೇಕು ಅದು ಅತಿಯಾದ ವಿಶ್ವಾಸ ರಾಮಚಂದ್ರ ಅವ್ರದ್ದು ಓಡಾಡಲಿ ಅದಕ್ಕೆ ಏನಂತೆ ನೆಕ್ಸ್ಟ್ ಮುಂದಿನ ಸುದ್ದಿ ಇಲ್ಲಿವರೆಗೂ ಚರ್ಚೆ ಆಗ್ತಾ ಇದ್ದಿದ್ದು ಬೆಂಗಳೂರು ಮೈಸೂರು ದಶಪಥ ರಸ್ತೆ ನಾಲಿ ರೋಡಲ್ಲಿ ಓಡಾಡುವಾಗಲೇ ಸಾಕಷ್ಟು ವಿವಾದಗಳು ಮಳೆ ಬಂದಾಗ ಒಂದಷ್ಟು ಗೊಂದಲಗಳು ಒಂದಷ್ಟು ಕಡೆ ಹಂಪ್ ಇಲ್ಲ ಒಂದಷ್ಟು ಕಡೆ ಸರ್ವಿಸ್ ರೋಡ್ ಗಳಿಲ್ಲ ಈಗ ಅಫಿಷಿಯಲ್ ಆಗಿ ನಾಳೆ ಬೆಳಗ್ಗೆಯಿಂದ ದುಡ್ಡು ಕೊಟ್ಟು ಓಡಾಡಬೇಕು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ರಾಷ್ಟ್ರೀಯ ದಾರಿ ಪ್ರಾಧಿಕಾರ ಎರಡ್ ಸಾವಿರದ ಫೆಬ್ರವರಿ ಇಪ್ಪತ್ತೆಂಟರ ಬೆಳಗ್ಗೆ ಎಂಟು ಗಂಟೆಯಿಂದ ಟೋಲ್ ಶುಲ್ಕ ವಸೂಲಿ ಪ್ರಾರಂಭಿಸುತ್ತಿದ್ದ ಹಿಡಿದು ಎಂಟುನೂರ ಎಂಬತ್ತು ಏ ಭಯ ಬೆಳಸಬಡಿ ಭಯ ಭಯ ಬೆಳಸಬೇಡಿ ಅವೆಲ್ಲ ಮಲ್ಟಿ ಆಕ್ಸಲ್ ಗಾಡಿ ಶುರುವಾಯ್ತದೆ ಹೌದು ಕಾರಿಂದ ಶುರುವಾಗ್ಬಿಟ್ಟು ಇದಾಗತ್ತೆ ನೂರ ಮೂವತ್ತೈದು ಅಂತಂದ್ರೆ ಇವತ್ತಿನ ಇದಕ್ಕೆ ಲೆಕ್ಕಾಚಾರಕ್ಕೆ ಬಂದವ್ರೆ ಮಾಡ್ತಾವ್ರೆ ಇದು ಎಕ್ಸ್ಪ್ರೆಸ್ ಹೈವೇ ಅಲ್ವೇ ತಗತವ್ರೆ ಟೋಲ್ ಎಲ್ಲಾ ಕಡೆ ಐತೆ ಇಲ್ಲೊಂದು ಟೋಲ್ ಜಾಸ್ತಿ ಮೂವತ್ತೈದು ರೂಪಾಯಿ ಬೇಡ ಎಲ್ಲ ಪ್ರತಿಭಟನೆ ಮಾಡ್ಬೇಕಾಯ್ತು ಬೆಂಗಳೂರು ಮೈಸೂರು ನಡುವೆ ಈ ತರ ಎಕ್ಸ್ಪ್ರೆಸ್ ಹೈವೇ ನಮಗೆ ಬೇಡ ನಾವು ಹಳೆ ರೋಡಲ್ಲೇ ಓಡಾಡ್ತೀವಿ ಬೆಂಗಳೂರು ಬಿಟ್ಟು ನಾಲ್ಕು ವರ್ಗ ನಾವು ಮೈಸೂರಿಗೆ ಹೋಗ್ತೀವಿ ನಮ್ಮ ಗಾಡಿ ಒಂದಷ್ಟು ಒಂದು ನೂರೈವತ್ತು ನೂರ ನೂರೈವತ್ತು ಕಡೆ ಕ್ಲಚ್ ಚಂಪ್ಕೊಂಡು ನಾವು ಒಂದು ಹತ್ತು ಲೀಟರ್ ಡೀಸೆಲ್ ಐದು ಲೀಟರ್ ಎಕ್ಸ್ಟ್ರಾ ಹೋಗ್ತೀವಿ ಹೋಗ್ತಿವಿ ಅಂತೆಲ್ಲ ಹೇಳಿದ್ರೆ ಆಗಿರೋದು ನಮಗೆ ಎರಡನೇ ವಿಚಾರ ಏನು ಗೊತ್ತಾ ಇದೆ ಅಲ್ಲ ಟೋಲ್ ಬಹಳ ವರ್ಷ ಟೋಲ್ ಲೆಕ್ಕಾಚಾರಗಳವೆ ಅದನ್ನ ಮೇಂಟೆನೆನ್ಸ್ಗೆ ಹಂಗೆ ಹೋಗ್ತಾ ಇದೆ ಟೋಲ್ ದರ ಮತ್ತು ಲಿಸ್ಟ್ ಸೇವಿಂಗ್ಸ್ ಆಯಿತು ಏನೋ ಲೆಕ್ಕ ಬರ್ತಾರೆ ಅದ್ರ ಆಧಾರದ ಮೇಲೆ ಏನೋ ನಿಗದಿ ಮಾಡಿರ್ತಾರೆ ಅವರು ಖರ್ಚು ವೆಚ್ಚದ ಮೇಲೆ ನಿರ್ಮಾಣ ಕಾಮಗಾರಿ ಭಾಗ್ಯ ಪೂರ್ಣಗೊಂಡಿದ್ದು ಒಟ್ಟು ನೂರ ಹದಿನೇಳು ಕಿಲೋಮೀಟರ್ ಉದ್ದದ ಹೆದ್ದಾರಿ ಮೊದಲಂತದ ಐವತ್ತಾರು ಪೂರ್ಣಗೊಂಡಿದೆ ಮಾರ್ಚ್ ಹನ್ನೊಂದರಂದು ಹೊಸ ಎಕ್ಸ್ಪ್ರೆಸ್ ಸೇವೆ ಲೋಕಾರ್ಪಣೆಗೆ ಮುನ್ನ ಮೊದಲಂತದ ಹೆದ್ದಾರಿಯಲ್ಲಿ ಟೋಲ್ ಆರಂಭವಾಗಿದ್ದು ಎಕ್ಸ್ಪ್ರೆಸ್ ನಿರ್ಮಾಣಕ್ಕಾಗಿ ಒಟ್ಟು ಎಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಹೊಸ ಎಕ್ಸ್ಪ್ರೆಸ್ ನಲ್ಲಿ ಕಾರು ಜೀಪ್ ವ್ಯಾನ್ ಗಳಿಗೆ ನೂರ ಮೂವತ್ತೈದು ಏಕಮುಖ ಸಂಚಾರಕ್ಕೆ ಶುಲ್ಕ ನಿಗದಿ ಆಗಿದ್ದು ಇಪ್ಪತ್ನಾಲ್ಕು ರಿಟರ್ನ್ ಬರುತ್ತಾರೆ ಇನ್ನೂರ ಐದು ರೂಪಾಯಿ ಗುಡ್ಡಲ್ಲ ಹೌದು ಈಗ ತುಮಕೂರ್ ಹೋಗಬೇಕಾದ್ರೆ ಎಂಬತ್ತು ರೂಪಾಯಿ ಕಟ್ಟಬೇಕಲ್ಲ ಕಿತ್ತೋದಂಗೈತೆ ರೋಡ್ ಇದು ಬೆಂಗಳೂರು ತುಮಕೂರು ರೋಡು ಹೌದು ಇನ್ನು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ತುಂಬಾ ಚೆನ್ನಾಗಿದೆ ಈಗಾಗಲೇ ತುಮಕೂರು ಕುಣಿಗಲ್ ರೋಡ್ ಟೋಲ್ ಕಟ್ತಾವ್ರೆ ಜನ ತುಮಕೂರು ರೋಡ್ ಟೋಲ್ ಕಟ್ತಾವ್ರೆ ಕೋಲಾರ ರೋಡ್ ಟೋಲ್ ಕಟ್ತಾವ್ರೆ ಏರ್ಪೋರ್ಟ್ ರೋಡ್ ಟೋಲ್ ಕಟ್ತಾವ್ರೆ ನಾವೇ ಪುಣ್ಯವಂತರು ಇಷ್ಟು ವರ್ಷ ಟೋಲ್ ಕಡತೆ ಓಡಾಡಿದೀವಿ ಅಂದ್ರೆ ರೋಡ್ ಹಂಗಿತ್ತು ನಮ್ಗೆ ಹಂಗೆ ಎಸ್ ಎಂ ಕೃಷ್ಣ ಬೆಂಗಳೂರು ಮೈಸೂರು ಇವೆ ತುಂಬಾ ದಶಪಥ ಇದಿತ್ತು ವಾಜಪೇಯಿ ಅವ್ರ ಕಾಲದಲ್ಲಿ ಆಗಿದ್ದು ಅನ್ಕೋತಿದ್ವಿ ವಾಜಪೇಯಿ ಅಥವಾ ಎಸ್ ಎಂ ಕೃಷ್ಣ ಆ ಟೈಮ್ ಲೇಚಾರ ಚೆನ್ನಾಗಿತ್ತು ನಮ್ಗೆ ಈಗ ಇದಿನ್ನೂ ಚೆನ್ನಾಗ್ ಆಗೈತೆ ಮೊದಲೇನೆ ಒಂದು ಗಂಟೆ ಒಂದು ಗಂಟೆ ಮದ್ದೂರ್ಗೆ ಹೋಗ್ತಿದ್ದೆ ನಾನು ಒನ್ ಅವರ್ ಒಂದುವರೆ ಗಂಟೆ ಬೇಕಾಯಿತು ಒಂದು ಸ್ವಲ್ಪ ಕೆಂಗೇರಿರ್ತವು ಎಕ್ಸೆಟ್ರ್ ರೈಸ್ ಮಾಡ್ಕೊಂಡ್ರೆ ಮದ್ದೂರು ಹತ್ರ ನಿರ್ಗಡ್ತ ತಿಳ್ಕೊಂಡು ಹೋಗ್ಬೋದು ನಾವು ಸೊ ಅದು ಏನೂ ಇಲ್ಲ ಅಂದರೆ ಉದ್ಘಾಟನೆ ಆಗ್ತೈತೆ ಟೋಲ್ ನಿಗದಿ ಆಗಿದೆ ಅಷ್ಟೇ ಬೇಕು ಅಂದರು ಟೋಲಲ್ಲಿ ಹೋಗ್ಬೋದು ಬೇಡ ಅಂದ್ರೆ ಕೆಳಗಡೆ ಹೋಗೋದು ಕೆಳಗಡೆ ಹೋಗ್ಬೋದು ಅದಕ್ಕೊಂದು ಅವಕಾಶ ಆಗ ಇದೆ ಅನ್ಕೋತೀನಿ ಅದು ಮಾಡಿದ್ರೆ ಆಗಲಿ ಅಷ್ಟೇ ಎರಡನೇದೇನಿಲ್ಲ ಸಮಯ ಮತ್ತು ಫ್ಯೂಯಲ್ ಚ ಉಳಿತಾಯ ವೆಹಿಕಲ್ಗೆ ಅನುಕೂಲ ಇದೆ ಬಟ್ ಎರಡು ಆಪ್ಷನ್ ಕೊಡಬೇಕು ಅವರು ಟೋಲ್ ಗೆ ಹೋಗಲ್ಲ ಅಂದವ್ರಿಗೆ ಫುಲ್ ಅಲ್ಲಿವರೆಗೂ ಸರ್ವಿಸ್ ಕೊಡಲ್ಲ ಬಿಟ್ಕೊ ಬಿಡ್ ಬಿಟ್ಬಿಡೋ ಥರ ಮಾಡಿದ್ರೆ ಆಯ್ತು ನಾಲ್ಕು ಅವರಿಂದ ಎಂಟು ಅವರ್ ಆಗ್ಬಿಡ್ತದೆ ಲಾರಿಗಳೆಲ್ಲ ತಿಂಗಳಿಗೆ ಇಪ್ಪತ್ತೊಂಬತ್ತು ಸಾವಿರವಲ್ಲ ಮಲ್ಟಿ ಆಕ್ಸಲ್ ಎಷ್ಟು ಡ್ಯಾಮೇಜ್ ಪ್ಯಾಕೇಜ್ ಆಗುತ್ತೆ ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ಈ ಬೆಂಗಳೂರು ಮೈಸೂರು ಹೈವೇಯಿಂದ ನಮ್ಮ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣದ ಆರ್ಥಿಕತೆ ಪಾತಾಳ ಕುಸ್ತೈತೆ ನೂರಾರು ಹೋಟ್ಲುಗಳಿದ್ದು ಸಾವಿರಾರು ಅಂಗಡಿಗಳಿದ್ದು ಎಲ್ಲ ನಮ್ಮಲ್ಲಿ ಇಲ್ಲಿ ನೀವೇ ಇಲ್ಲೇ ಪೆಟ್ರೋಲ್ ಡೀಸೆಲ್ ಹಾಕೊಂಡು ಗಾಡಿ ಹತ್ತಿಸ್ಬೇಕು ಮೈಸೂರು ಅವ್ರಿಗಿಲ್ಲ ಅಂದ್ರೆ ಅಲ್ಲೆಲ್ಲೋ ಇಳಿದ್ಬಿಟ್ಟಿಲ್ಲ ಒಂದ್ ಕಿಲೋಮೀಟರ್ ಒಳಗಡೆ ಹೋಗ್ಬೇಕಾಯ್ತದೆ ಹತ್ತು ಕಿಲೋಮೀಟರ್ ನೋ ಫ್ಯೂಲ್ ಸ್ಟೇಷನ್ಸ್ ಮಧ್ಯ ನೀವೇನಾರ ಪೆಟ್ರೋಲ್ ಗೆಟ್ರೋಲ್ ಗಾಡಿ ಕೆಡ್ತು ಅಂದ್ರೆ ನಿಮ್ ತೀರ್ತು ನಿಮ್ ಜೀವನ ಅಂತ ಅಲ್ಲ ಇದು ಪೆಟ್ರೋಲ್ ಓಕೆ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಚಾರ್ಜಿಂಗ್ ಗಳದು ಚಾರ್ಜಿಂಗ್ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಮಾಡಿಲ್ಲ ಅವೇ ಇಲ್ಲ ಅಂದ್ರೆ ಇವೆಲ್ಲ ಇರ್ತಾವಲ್ಲ ಅಟ್ಲೀಸ್ಟ್ ಅಲ್ಲಿ ಅವನ ಕ್ಯಾವ ಕ್ಯಾನಲ್ ಇಟ್ಕೊಂಡ್ರ ಮಾಡ್ತಿರ್ತಾರೆ ಪೆಟ್ರೋಲ್ ಪೆಟ್ರೋಲ್ ಅಂತ ಇನ್ ಎಲೆಕ್ಟ್ರಿಕ್ ಕೆಲ್ತಾರ ಮಾಡ್ತಾರ ಅಪ್ಲೈ ಅದು ಹಿಂಗೆ ನಡೀತಾ ಇದೆ ಕತೆ ಮುಂದೆ ಸುದೀತಾಗ ದೆಹಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿ ಅವರ ಬಂಧನ ಖಂಡಿಸಿ ಬೆಂಗಳೂರಿನಲ್ಲಿ ಕೂಡ ಬಿಜೆಪಿ ರಾಜ್ಯ ಕಚೇರಿ ಎದುರು ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಪ್ರತಿಭಟನೆ ವೇಳೆ ಮಾತನಾಡಿದ ಆಮ್ ಆದ್ಮಿ ಪಾರ್ಟಿ ರಾಜ್ಯಾಧ್ಯಕ್ಷ ಪೃಥ್ವಿ ರೆಡ್ಡಿ ದೆಹಲಿಯ ಆಮ್ ಆದ್ಮಿ ಪಾರ್ಟಿ ಪಕ್ಷವನ್ನು ವಿಭಜಿಸಿ ಬಿಜೆಪಿಯಲ್ಲಿ ವಿಲೀನಗೊಳಿಸಲು ಬಿಜೆಪಿ ನಾಯಕರು ಪ್ರಯತ್ನಿಸುತ್ತಿದ್ದಾರೆ ಆದರೆ ಆಮ್ ಆದ್ಮಿ ಪಾರ್ಟಿ ನಾಯಕರಲ್ಲಿರುವ ಬದ್ಧತೆಯಿಂದಾಗಿ ಈ ಪ್ರಯತ್ನ ವಿಫಲವಾಯಿತು ಇದರಿಂದ ಹತಾಶೆಗೊಂಡು ಬಿಜೆಪಿಯು ಬೆದರಿಕೆ ತಂತ್ರವಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಆಪ್ ನಾಯಕರಿಗೆ ಕಿರುಕುಳ ಕೊಡ್ತಾ ಇದೆ ದೆಹಲಿಯ ಅಬಕಾರಿ ನೀತಿಯಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಲ್ಲರೂ ಇದೇ ಹೇಳ್ತಿರ್ತಾರೆ ಲೈಕ್ ಅದನ್ನ ಸಿಬಿಐ ಐಟಿಐಡಿ ಅನ್ನ ದುರ್ಬಳಕೆ ಮಾಡ್ಕೊತ ಇದಾರೆ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ ಅಂತ ಸೊ ಎಲ್ಲವೂ ಕ್ಲೀನ್ ಆಗಿದಾಗ ಏನೂ ಆಗಲ್ಲ ನೆಕ್ಸ್ಟ್ ಇವರು ಅಧಿಕಾರಕ್ಕೆ ಬಂದಾಗ ತಕೊಂಡ್ ಹೋಗಿ ರುಂಬ್ಬೇಕು ಈ ಅಮಿತ್ ಶಾ ಅವ್ರನ್ನ ಮೋದಿ ಅವ್ರನ್ನ ಯಾರ್ಯಾರು ಅವರಲ್ಲ ಡೈರೆಕ್ಟ್ ಆಗಿ ಅಲ್ಲಾ ಅವ್ರ ಅದೇ ಮಾಡೋದು ಇವ್ರ ಏನ್ ಮಾಡ್ತಾರೆ ಅವ್ರ ಅದನ್ನೇ ಮಾಡೋದು ಅವ್ರ ಇದ್ದಾಗ ಯು ಪಿ ಅವಧಿನಲ್ಲಿ ಇವ್ರಿಗೂ ಅಷ್ಟೇ ಸಮಸ್ಯೆ ಮಾಡ್ಕೊಂಡಿದ್ರು ಈಗ ಇವ್ರಿಗೆಲ್ಲ ತಗೊಂಡೋಗಿ ಇದು ಮಾಡಿಲ್ವಾ ಅವರು ಈ ಹೆರಲ್ಡ್ ಪತ್ರಿಕೆಲ್ಲ ಕಾಂಗ್ರೆಸ್ ಅವರು ಇವ್ರೇನ್ ಸುಮ್ನೆ ಇರ್ತಾರೇನು ಈ ಡಿ ಕೆ ಕಾಂಗ್ರೆಸ್ ಸೆಂಟ್ರಲ್ ಅಧಿಕಾರಕ್ಕೆ ಬಂತು ಈ ಡಿ ಕೆ ಸುರೇಶ್ ಸೆಂಟ್ರಲ್ ಅಂತ ತಿಳ್ಕೊಳ್ಳಿ ಬಿಡ್ತಾರ ಅವ್ರನ್ನ ಸುಮ್ನೆ ಕಮಾನ್ ಕಮಾನ್ ಅಶ್ವಥ್ ನಾರಾಯಣ ಮಾಡ್ರೇಡೋ ಸಿ ಬಿ ಐ ಟಿ ರಾಜಕೀಯ ಕಾರಣಗೊಂಡು ಯಾವ್ದೋ ಕಾಲಬುಟ್ಟ ಐತೆ ಇವ್ರು ಏನು ಅದನ್ನ ಅವರು ನಿಜ ವಾಸ್ತವ ಡೌಟ್ ಏನಿಲ್ಲ ಏನ್ ಅವರು ಈ ಹತ್ತು ವರ್ಷದಲ್ಲಿ ಮಾಡೋರ್ಲ ನೆಕ್ಸ್ಟ್ ಸರ್ಕಾರ ಚೇಂಜ್ ಆದ್ರೆ ಅವರು ಮಾಡ್ತಾರ ದಾಳಿನ ಹೌದು ಏನು ಮಾಡೋಕ್ಕಾಗಲ್ಲ ಎಸ್ ಒಟ್ಟಾರೆ ನರೇಂದ್ರ ಮೋದಿ ರಾಜಕೀಯ ಬಂದ ಬೆಂಗಳೂರಿಗೆ ಬಂದಿದ್ದು ಅಲ್ಲ ಶಿವಮೊಗ್ಗ ಬಂದಿದ್ದು ಕುಮಾರಸ್ವಾಮಿ ಅವರು ಇದೇ ಕಡೆ ಚುನಾವಣೆ ಅಂತ ಹೇಳಿದ್ದು ಎಲ್ಲ ವಿಷಯಗಳನ್ನ ನೋಡಿದ್ರಿ ಮತ್ತಷ್ಟು ಅಪ್ಡೇಟ್ಗಳನ್ನ ಕೊಡ್ತಿರ್ತೀವಿ ಕರ್ನಾಟಕ ಟಿ ವಿ ವೆಬ್ಸೈಟ್ ಲಾಗಿನ್ ಆಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಟಿ ವಿ ಡಾಟ್ ನೆಟ್ಗೆ ಯೂಟ್ಯೂಬ್ಸ್ ಫೇಸ್ಬುಕ್ಕಲ್ಲಿ ವಿಡಿಯೋ ಬರ್ತಿರುತ್ತೆ ಇದು ಇವತ್ತಿನ ಸುದ್ದಿ ಆಗಿದ್ದು ಇದು ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದ ಇದು ಕರ್ನಾಟಕ ಟಿ ವಿ ಧ್ವನಿ